ಆ ಸುಂದ್ರಿ ಅಪ್ಪ ಪ್ರತಿ ಮಂಗಳವಾರ ದೇವಿಗುಡಿಗೆ ಬರ್ತಾ. ಆ ಗುಡಿಗೆ ಬಂದಾಗ ನೀನ್ ಮೈ ಮೇಲ ದೇವಿ ಬಂದಂಗ ನಟಿಸಿ, ಏ ಚಂದ್ರಪ್ಪ ನಿನ್ನ ಮಗಳನ್ನ ದೇವಿ ಹೆಸರಿಗೆ ಹರಕಿ ಬಿಡಬೇಕು ಅಂತ ಹೇಳಬೇಕು ಅಂದ್ರ ನಮ್ ಕೆಲಸ ಎಲ್ಲ ಸರಳ ಆಕೈತಿ. ಗಣೇರ ನೀವ್ ಹೇಳ್ದಂಗ ನಾ ಏನ್ ಕೆಲಸ ಮಾಡ್ಕೊಂತ ಬಂದಿಲ್ಲ, ನೀವ್ ಹೇಳ್ದಂಗ ಕೇಳ್ಕೊಂತ ಬಂದನಿ. ಆದ್ರ ಈ ಹೆಣ್ಮಕ್ಳನ್ನ ದೇವ್ರಿ ಬಿಡೋದು ಅಂತ ಅಂದ್ರ ಅಪರಾಧ ಅಂತ ಸರ್ಕಾರ ಕಾನೂನು ಮಾಡ್ಯಾರ. ಅದ್ರಾಗ ಜನ ಮೊದಲಂಗಿಲ್ಲ, ಬದ್ಲಿ ಆಗ್ಯಾರ, ಸಣ್ಣ ಪುಟ್ಟ ಸಾಲಿ ತಲುಕೊಂಡು ಹುಷಾರಾಗ್ಯಾರ. ಅದಕ್ಕ ಏ ಪೂಜಾರಿ ಸರ್ಕಾರ ಚಾತಿ ಬಡದಾಗ ನುಗ್ಗಿದ್ರ ನಾವು ರಂಗೋಲಿ ಬಡದಾಗ ನುಗ್ಗುತ್ತೇವೆ. ಮೊದಲ್ನೇ ಹಂಗ ಮಂದ್ಯಾಗ ದೇವಿ ಹೆಸರ್ಲೆ ಹುಡುಗಿ ಬಿಡುದು ಬೇಡ, ಒಳಗಿಂದ ಒಳಗ ಎಲ್ಲ ಮಾಡಿ ಮುಗಿಸ್ಬೇಕು. ಹೌದ್ರಿ ಪೂಜಾರಪ್ಪನವ್ರ, ಚಂದ್ರಪ್ಪನ ಮಗಳನ್ನ ದೇವ್ರು ಬಿಡಾಕ ಹೇಳ್ರಿ, ಬಿಡ್ಲಿಲ್ಲ ಅಂದ್ರೆ ನೀನು ವಂಶನ ನಿರ್ವಂಶ ಮಾಡ್ತೀನಿ ಅಂತ ಹೆದರ್ಸಿ ಹೇಳ್ರಿ. ಮುಂದಿನ ಕೆಲಸ ನೀವ ಮಾಡ್ರಿ. ಏನ್ಕೇನಾರ ಮಾಡಕ್ ಹೋಗಿ ಪೊಲೀಸರ ಕೈ ಸಿಕ್ರ ವದ್ ಒಳಗ ಹಾಕ್ತಾರ. ಇಲ್ಲಿ ತನಕ ನಾವು ಮುಚ್ಕೊಂಡು ಬಂದ ಹಲಕಟಗಿರಿ ಬಟಾ ಬಯಲಾದ್ರ ಹುಷಾರ ಬತ್ತ. ಇಷ್ಟಕ್ಕೆಲ್ಲ ಯಾಕೆದರ್ತಿದೆ? ನಿನಗೇನಾರ ಆದ್ರ ನಿನ್ನ ಬಿಡಿಸ್ಕೊಂಬರಾಕ ನಾ ಇಲ್ಲ. ಆತು ಪ್ರಯತ್ನ ಅಂತೂ ಮಾಡ್ತೇನೆ. ಆದ್ರ ಮುಂದ ಈ ದೇವಿ ಏನ್ ಮಾಡ್ತಾಳೋ ನೋಡೋಣ. ತಂಗಿ ಸುಂದ್ರವ್ವ, ಪೂಜಾ ಆದಂಗಾತು, ಒಂದು ಮಂಗಳಾರತಿನಾರ ಹೇಳ ಬರವ ದೇವಿ ಮೇಲೆ. ಬನ್ನಿ ತಡಿಪ್ಪ. ಸುಂದ್ರವ್ವ ಆಟ ಆಡು ಸಾಕ್ ಬರವ, ಒಂದು ಹಾಡಾರ ಹೇಳ್ಬಾ ಅಂತಾನೆ. ಮನೆತನಕ ಮನೆತನಕ ಮನೆತನಕ
ಪೂಜಾ ಆಗುತ್ತನ ತಡೆಯಂಗಿಲ್ಲ ನೋಡ್ ಹುಡುಗಿ. ಕಾಯ್ಬೇಡ್ರಿ, ಯಾರ ಕರಾಕತ್ತಿ? ಏ ಚಂದ್ರ, ಅಲ್ಲೇ ಕುಂತ ನೋಡವ. ಏ ಚಂದ್ರ, ಅಲ್ಲೇ ಕುಂತ ನೋಡ. ಚಂದ್ರ ಅಂದ್ರ ಯವ್ವ ನಾನ ಯವ್ವ. ನಿನ್ ಹಂಗ ಬಿಡ್ತೇನೆ, ನಿನ್ನೊಂದ್ ಗತಿ ಕಾಣಿಸ್ತೇನೆ. ನಾ ಏನ್ ತಪ್ಪ ಮಾಡೀನಿ ಯವ್ವ, ಹಿಂಗ್ಯಾಕ್ ಮಾಡಕತ್ತಿ? ನೀ ಏನ್ ಮಾಡಿ ಅಂತ ಗೊತ್ತಲ್ಲ. ಏನೈತ ಚಂದ್ರ, ಸುಮ್ನೆ ಅವನ ಮುಂದೆ ಒಪ್ಕೊಂಡ್ಬಿಡು. ಏನ್ ಹೇಳಾರು ಹೇಳ್ಬೆ, ಒಪ್ಕೊಂತೇನೆ. ನಿನಗ್ ದೌಡ್ ಮಕ್ಳಾಗ್ಲಿಲ್ಲ. ನಿನ್ ಹೆಂಡ್ತಿ ಹೆಣ್ಮಗಳಾದ್ರೆ ನನಗ ಕೊಡ್ತೀನಿ ಅಂತ ಹೇಳಿದ್ಲು. ನಿನ್ ಹೆಂಡ್ತಿ ಅಂತೂ ನೆಗದು ಬಿದ್ಲು. ನನ್ನ ಹರ್ಕಿ ತೀರ್ಸೋರು ಯಾರ? ನನ್ನ ಹರ್ಕಿ ತೀರ್ಸೋರು ಯಾರ? ಈ ಸುದ್ದಿನ ನನಗಾಕಿ ಹೇಳಿದ್ದೇ ಇಲ್ಬೇವ. ಆಕಿ ಹೇಳಿದ್ರೆ ಏನಾತ? ನಾನು ಮಾತ್ರ ಮೇಲೆ ನಂಬಿಕಿಲ್ಲ, ಬಿಡ್ತಿಲ್ಲ ಪಟ್ನೇಲ. ಇಲ್ಲದಿದ್ರ ನಿನ್ ಮನೆ ದೀಪನ ಆರಿಸಿ ಬಿಡ್ತೇನೆ. ಹಂಗ್ ಮಾಡ್ಬೇಡ್ದೆ ಅವ್ವ, ಕೊಡೋದು ನೀನೇ ಕೊಟ್ಟಿದಿ. ನೀ ಕೊಟ್ಟದ್ದು ನಿನಗ್ ಕೊಡೋದಕ್ಕ ಅವ ಹಿಂದ್ ಮುಂದ್ ನೋಡೋದಿಲ್ಲ ಬೇವ, ಹಿಂದ್ ಮುಂದ್ ನೋಡೋದಿಲ್ಲ ಯವ್ವ. ಅವಗಿರೋದು ಒಂದ ಮಗಳು, ಅದನ್ನು ನಿನಗ್ ಕೊಟ್ಟು ಬಿಟ್ರ ಅವ ಪರದೇಶ ಆಗಿಬಿಡ್ತಾನವ್ವ, ಪರದೇಶ ಆಗಿಬಿಡ್ತಾನ. ನಾನು ಕೊಟ್ಟದ ನನಗ್ ಕೂಡ ಹಿಂಗ್ ಮಾಡ್ತೇನೆ. ನೀನು ನೋಡಿಗ ನಿನ್ನ ಮನೆ ದೀಪನ ಪಟ್ಟ ಆರಿಸ್ಬಿಡ್ತೀರ. ಆತ ಬರೋ ಶುಕ್ರವಾರ ಕೆಲಸ ಮಾಡು. ಯವ್ವ ದುರ್ಗವ್ವ, ಎಲ್ಲ ತಪ್ಪನ್ನು ನೀನು ಹೊಟ್ಟೆಗೆ ಹಾಕೊಳ್ಳವಾ. ಸುಂದರಿ, ಯಾಕೆ ಹೆದರಿಕೆ ಆಕತಿ? ಮೊದಲು ಮೊದಲು ಹಂಗ ಆಕತಿ, ದಿನ ಹೋದಂಗೆಲ್ಲ ತಾನ ಸರಿ ಆಕತಿ. ಯಾಕೆ ನಿನಗೆ ಏನು ಅನ್ಸಂಗಿಲ್ಲ? ನಿಮ್ಮಪ್ಪ ನಿನಗೆ ಏನು ಹೇಳಿಸಿಲ್ಲ? ನಾ ಹೇಳ್ತೀನಿ, ಇನ್ನೂ ನಿದ್ದೆ ಬಂದಿಲ್ಲ ಅಲ್ಲ? ಊಟನಾರ ಮಾಡಿಯೇ ಇಲ್ಲ ಅಲ್ಲ? ಹಿಂಗ್ ಬಿಕ್ಕೊಂಡು ಕುಂತ್ರ ನಮಗ್ ಹೆಂಗ್ ತಿಳಿಬೇಕು? ಅಲ್ಲ ಹಿಂಗ ಸಣ್ಣ ಹುಡುಗರಂಗ ಅತ್ಕೊಂತ ಕುಂಡ್ರದ
ಏನಾಗೈತಿ ಅನ್ನೋದನ್ನ ನಮಗ್ ಹೇಳಿದ್ರ ಗೊತ್ತಾಕತಿ. ಯಾಕ ತವ್ರ ಮನಿ ಕಡೆ ಏನರ ನೆಪ್ಪಾಗೈತೇನ್? ಮತ್ತ ತವ್ರ ಮನಿ ಕಡೆ ನೆಪ್ಪಾಗಕ ನಾ ಏನ್ ಹೊಸ್ತ ಪಾಳೆ ಮಾಡಕ್ ಬಂದಿಲ್ಲ. ವಾರಕ್ಕ 15 ದಿನಕ್ಕ ತವ್ರ ಮನೆಗ್ ಹೋಗ್ತೀನಿ ಅಂತ ಕಾಲಿಗೆ ಗೆಜ್ಜೆ ಕಟ್ಕೊಂಡ್ ಕುಣಿಯ ಹೆಣ್ ಸಿಕ್ಕಿದ್ರ ಗೊತ್ತಾಕಿತ್ ನಿಮ್ಗ? ಮತ್ತಾಕಿ ಸಿಟ್ಟು ಸೆಡು ಅಲ್ಲ, ಬಾಯಿ ಬಿಟ್ರ ಹೇಳಿ ಏನಾಗಿತ್ತಂತ? ಹೇಳ್ತೇನ್ರಿ ಹೇಳ್ತೇನೆ. ನನಗೂ ಮಂದಿ ಮಾತಾಡೋದನ್ನ ಕೇಳಿ ಕೇಳಿ ಸಾಕಾಗೈತೆ. ನಾನು ಎಷ್ಟು ದಿನ ಹೊಟ್ಟೆಯಾಗಿ ಇಟ್ಕೊಂಡು ಕುಂದರ್ಲಿ. ಏನ್ ನಡತಿ? ಯಾರ ಕಿವಿ ಊದ್ಯಾರ ಅದಕ್ಕೆ ಹಿಂಗ್ ಮಾಡಕ್ ನಿಂತಿ? ಬೆಂಕಿ ಇದ್ರಲ್ರ ಹೋಗಿ ಆಡೋದು. ನಾನು ಸುಮ್ ಸುಮ್ನೆ ಏನಾರ ಹೇಳಕ್ ನಂಗೇನ್ ತಲೆ ಕೆಟ್ಟೈತೇನ್ರಿ? ನಾ ಏನ್ ತಪ್ಪು ಮಾಡೀನಿ ಅಂತ ನೀವೆಂತ ಕೆಲ್ಸ ಮಾಡಿದ್ರಿ? ತೋಟದ ಮನ್ಯಾಗ ನಡೆದಿದ್ದ ಬ್ಯಾರೆ, ನೀ ತಿಳ್ಕೊಂಡಿದ್ದ ಬ್ಯಾರೆ. ಹಿಂಗ ಯಾರ ಮಾತಿ ಕಿವಿಗೊಟ್ಟಿ ಅಂದ್ರ ನಿನ್ನ ಬಾಳಿನ ಹಾಳು ಮಾಡ್ಕೊಂತೀನಿ. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ತಿಳಿದಿನೇನು? ಆ ಮೋಲಿ ಮನಿ ಚಂದ್ರಪ್ಪನ ಮಗಳ ಬಾಳೆನ ಯಾರು ಹಾಳು ಮಾಡಿದ್ರು? ಆ ಮೂಲಿ ಮನಿ ಚಂದ್ರಪ್ಪನ ಮಗಳ ಸುಂದರಿನ ನಾ ತೋಟಕ್ ಕರೆಸಿದ್ದ ಬ್ಯಾರೆ ಕಾರಣಕ್ಕ, ಆದ್ರ ನೀ ತಿಳ್ಕೊಂಡಿದ್ದ ಬ್ಯಾರೆ. ಆಕಿನ್ ತೋಟಕ್ಕ ಯಾಕ ಕರೆಯ ಕಳ್ಸಿದ್ರಿ ಹೇಳ್ರಿ ಹೆಂಗದ್ರ? ಮೊನ್ನೆ ಮಂಗಳವಾರ ದುರ್ಗವನ ಗುಡಿ ಪೂಜಾರಿ ಮೈಯಾಗ ದೇವಿ ಬಂದು ಆ ಚಂದ್ರಪ್ಪಗ ನಿನ್ನ ಮಗಳನ್ನ ನನ್ನ ಹೆಸರಲ್ಲೇ ಬಿಡುವಂತ ಹೇಳಿಕೆ ಹೇಳಿದ್ಲಂತ. ಆ ಪೂಜಾರಿ ಮಾತ್ ಕೇಳಿ ಚಂದ್ರಪ್ಪ ತನ್ನ ಮಗಳನ್ನ ದೇವಿ ಹೆಸರಿಗೆ ಬಿಡಾಕ ಹೊಂಟಿದ್ದ. ಆವಾಗ ನಾನಾ ಅವನ್ ತೋಟದ ಮನಿಗೆ ಕರೆಸಿ, ನೋಡಪ್ಪ ಈ ರೀತಿ ಮಾಡೋದು ಕಾನೂನು ರೀತಿ ಅಪರಾಧ ಆಕತಿ ಅಂತ ಹೇಳಿ ನಾಲ್ಕ್ ಬುದ್ಧಿ ಮಾತ್ ಹೇಳಿ ಕಳಿಸಿದ್ದು ಖರೆ ಐತಿ. ನಿಮ್ ತಪ್ಪು ಪುಚ್ಕೊಳಕ ಕತಿ ಕಟ್ ಹೇಳ್ಬೇಡ್ರಿ. ನಿನ್ನ ತೋಟದಾಗ ಏನ್ ನಡೀತಂತ ನನಗ್ ಪಕ್ಕ ಗೊತ್ತೈತಿ. ಕಾಲಗಲ್ಲದ ಹಸುಳಿ ಅಂತ ಕೂಸಿನ ಮ್ಯಾಲ ನೀವ್ ಹೆಂಗಾರ ಮನ್ಸ್ ಮಾಡಿದ್ದೀರಿ ರೀ? ಅಸಹಾಯಕ ಮಂದಿ ನೊಂದು ಉಸಿರು ಹಾಕಿದ್ರ ನಮಗೆಂದು ಒಳ್ಳೇದಾಗೋದಿಲ್ರಿ, ಎಂದು ಒಳ್ಳೇದಾಗೋದಿಲ್ಲ. ಮದ್ವೆ ಆಗಿ 10 ವರ್ಷ ಆದ್ರು ಈ ಮನೆಗೆ ದೀಪ ಹಚ್ಚಕ್ ಒಂದು ಕೂಸಿಲ್ದ ಕುಂತೀವಿ. ವಿಶಾಲು ವಿಶಾಲು ನನ್ನ ಮಾತು ಕೇಳಿಲ್ಲ. ಸಾಕು ಸುಮ್ಕಿರಿ, ಮಾಡೋದ್ ಮಾಡಿ ಮತ್ ನನ್ ರಂಸ ಕತ್ತಿನೇನು? ಕಳ್ಸಿದ್ದಂತಲ್ಲ ಏನಾಗ ಕಲಸಿತ್ತಾನ? ಹೌದು ಬಾ ಕಲಸಿತ್ತು. ನಿನ್ ನಳನ್ ಸಲುವಾಗಿ ಕರೆ ಕಳ್ಸಿದ್ದ. ಮತ್ತೇನಾಗ ಜಗಳ ಬೇಗ ತಗೊಳ್ಳೋಣ? ಹಂಗೇನಿಲ್ಲ, ಅವ್ರವ ಅವನು ಮದುವೆ ಮಾಡೋದ್ರ ಬಗ್ಗೆ ಕೊಟ್ಟ ಕೊಟ್ಟ ಹಚ್ಚಿಬಿಟ್ಟಾರ. ಮತ್ತೆ ಯಾವಾಗಿದ್ರು ಮಾಡುದ ಮಾಡಿದ್ರ ಅಂತ ಕರೆ ಕಳಿಸಿದೆ. ಹಿಂಗ ಅದಕ್ಕೆ ಕೇಳಿದೆ ನಾನು, ಯಾಕೆ ಕಳಿಸಿದೆ ನಿಮ್ಮಪ್ಪ ಅಂತ. ಅದಕ್ಕೇನು ಹೇಳಿಲ್ಲ. ಈಗ ಗೊತ್ತಾತ್ ನೋಡು ಯಾಕ ಅಂತ ಹೇಳಿ. ಏನಕ್ಕೆ ಅವ ಅವಂಗ ನಾಚಿಕ್ ಬಂದಂಗ ಆಗೈತಿ, ಅದಕ್ಕಾಗಿ ಮಾಡ್ಯಾನ ಯಾಕೆ ಲೇಖಾಳೆ? ನಿಂಗ ಅವನ್ ವಿಚಾರನು ಬರೋಬರಿನ ಐತಿ. ನೀ ನೋಡಿದ್ರ ಯಾವಾಗ ಬೇಕಾವಾಗ ಅಲ್ಲಿಗೆ ಬಗಲಿಗೆ ಹಾಕೊಂಡು ಹೊಂಟ್ಬಿಡವ. ಆ ಕಾಳೆ ನೋಡಿದ್ರ ಗೌಡ್ರ ಮನ್ಯಾಗ ಪಾಪ ಒಬ್ಬಕ್ಕೆ ಹೆಣ್ಮಗಳು ಏಟಂತ ಕುದ್ದಾಡ್ಬೇಕು? ಬಿಡ ನೀನ ಹಿಂಗ್ ಮಾತಾಡ ಮಾತಾಡ ಆಕಿನ್ ನಮ್ ತಲೆ ಮೇಲೆ ಕುಂದ್ರಿಸಿ. ನೀನ ಇದ್ ಮಾತ ಇದ್ದಂಗ ಹೇಳಿದ್ರ ಎಷ್ಟ ಸಿಟ್ಟು ಬರ್ತೈತ್ ನೋಡ್ ದೊಡ್ಡಪ್ಪ. ಅವಂಗ ಏನ್ ಬೇಕಾದಾಗ್ಲಿ ಒಟ್ ಹಲಗಿ ಬಾರ್ಸದ್ ಬಿಡು ಅಂತ ಹೇಳ್ಬಾರ್ದ್ ನೋಡ್ ಅವಂಗ. ಏ ಹಲಗಿ ಸುದ್ದಿ ತೆಗಿಬೇಡ ನೀನ, ಬೇಕಂದ್ರ ನಿನ್ ಬಿಡ್ತಾನೆ, ಆದ್ರೆ ಹಲಗಿ ಬಾರ್ಸದ್ ಬಿಡುದ್ ನೋಡೋಣ. ಏ ಹೋಲ್ ಬಿಡೋ ಕಕ್ಕ. ಅಲ್ಲ ಸಿಗವರ ಏನ್ ಅನ್ಬಾರ್ದಕ್ಕೆ ಹೋಗಿ ಬಿಡ್ಲೇ ದುರ್ಗ. ಆ ಹಲಗಿ ಬಾರ್ಸೋದ್ರಿಂದ ನಿನ್ಗೇನ್ ಸುಖ ಸಿಕ್ಕತಿ? ಹಂಗಲ್ ಮಾವ ಅವೆಲ್ಲ ಲಾಭಕ್ ಮಾಡುವ ಅಲ್ಲೇನ್ಪ, ಖುಷಿಗ್ ಮಾಡುವ ಖುಷಿಗ್ ಮಾಡುವ. ಎಮ್ಮನಪ್ಪಜ್ಜ ನೀವೇನ್ ಹೇಳಿದ್ರು ಅವನ್ ಇಡ್ತಾ ಬಿಡೋದಿಲ್ಲ. ನಾನು ನಮ್ಮವ್ವ ಹೇಳಿ ಹೇಳಿ ಸಾಕಾಗೋತು. ನೀ ಹೆಂಗಾರ ಮಾಡ್ಕೊಂತ ಸುಮ್ಮನಾದೀವಿ. ಹೋಲ್ ಬಿಡ್ರಿಪ್ಪ. ಅಲ್ಕಾಕ ಅಂದಂಗ ಕನ್ಯ ಕಳಬಳ್ಳೆ ಅಂದ ಅಂದಲ್ಲ. ಮನ್ಯಾಗ ಅವ್ರ ಅಣ್ಣನ್ ಮಗಳು ಒಂದ್ ದ್ವಾರದಾಗ ಕುಂತೈತ, ಅದನ್ನ ತಗೋಬೇಕಂತ ಮಾಡ್ಯಾರ, ಅದಕ್ಕ ಅಷ್ಟು ಕುಣಿದಕ್ಕೆ ಬೇಸಾತ. ಇದೇ ನೆವದಾಗ ಮತ್ತೆ ಕಳಬಳ್ಳಿ ಕೂಡ್ದಂಗ ಆತ.
ಅಲ್ಲ ಆ ಕಾಳೇನ ಒಂದ್ ಮಾತು ಕೇಳ್ತಿರ್ ಬರೋಬ್ಬರಿ ಹಾಕಿತ್ತು ಅವನ್ ನಿನ್ ಕೇತಿ ಕಳಬಳ ಅಂತ ಅಂದ್ರ ಹೂ ಅಂತ ನೆನ್ಪ. ಅಲ್ಲೋ ದುರ್ಗೆ, ಮದ್ವಿ ಇದ ವರ್ಷ ಮಾಡೋದಂತ ಮಾಡಿಯ? ಹೆಂಗ ಇದ ವರ್ಷ ಮಾಡ್ಬಿಡುದು? ಹೆಂಗು ಗೌಡ್ಗೆ ಹೊಲ ಹಾಕ್ಯವ, ಅವ್ರಿಗೆ ಹೇಳಿ ಇನ್ನಷ್ಟು ಸಾಲ ಮಾಡಿ ಇದ ವರ್ಷ ಮಾಡಿಬಿಡುದು. ಅಷ್ಟ ಮಾಡಿದ್ರ ಮುಂದಿನ ವಾರದಾಗ ಧನ್ಯಾರ್ನ ಭೇಟಿಯಾಗ ಹೋಗೋಣ, ಬೇಕಂದ್ರ ನಾನು ಬರ್ತೇನೆ. ಅಷ್ಟ ಮಾಡೋಣ ತಗೋ. ಚಾ ಕುಡಿದು ಹೋಗೋಣಪ್ಪ, ಚಾ ತಗೊಂಡ್ಬರ್ತೇನೆ. ಆ ಸುಂದರಿ ಸುದ್ದಿನ ಗೌಡಶಾನಿ ಇದ್ರಿಗೆ ಯಾರು ಹೇಳಿರ್ಬೋದಂತಿಲ್ಲ? ನಿನ್ನೆಯಿಂದ ನಾನು ಅದ ವಿಚಾರ ಮಾಡಾಕತ್ತೀನ್ರಿ. ಇದು ಹೊರಗಿನವರಿಂದ ಆದ ಕೆಲಸ ಅಲ್ರಿ, ನಮ್ಮ ಹೊರಗ್ ಬರೋರೋಗಿ ಯಾರೋ ಈ ಕೆಲಸ ಮಾಡ್ಯಾರ ನೋಡ್ರಿ. ನನಗೂ ಹಂಗ ಅನಿಸ್ತೈತಿ ನೋಡ್ಲಿ ಭೀಮ. ಏನಾರ ಪ್ರಯತ್ನ ಮಾಡಿ ಹುನ್ರಿ, ಗೌಡಶಾನಿಗೆ ಯಾರ ಹೇಳ್ಯಾರ ಅಂತ ಹುನ್ರಿ ತಿಳ್ಕೊಳ್ಳಕ ಬೇಕ. ಆಯ್ತು ತನ್ಯಾರ, ಒಂದ್ ವಾರ ಒಪ್ಪತ್ತು ತಡ್ಕೊಳ್ರಿ. ಯಾಕೆ ವಿಚಾರ ಮಾಡ್ತೀರಿ? ಅವ್ವಾರು ಈ ಸುದ್ದಿ ಯಾರು ಮುಟ್ಸ್ಯಾರು, ಯಾರು ಹೇಳ್ಯಾರು ಅನ್ನೋದ್ರ ತಳ ಬುಡ ಸಹಿತ ಪತ್ತೆ ಆಸ್ತಿ. ಅಷ್ಟ ಮಾಡಿದ ಸಾಕ, ಹಾಡೆ ಹಗಲ ಅವ್ರ ಚಮಡ ಸುಲಿಸ್ಬಿಡ್ತೀನಿ. ಧನ್ಯರ ಅಷ್ಟ ಮಾಡು ಅಂತ ನಡ್ರಿ ಅಂದ. ಚಲೋ ಆತ್ ನಡಿ ನಡಿ ನಡಿ. ಏನ್ ಪಾ ಮಗನ ಕಾಳೆ, ಬಹಳ ಖುಷಿಯಾಗಿದ್ದಂಗದಿದಿ, ಏನ್ ಸಮಾಚಾರ? ಏನಾಯ್ತು ಬಿಡ್ಲೆ, ನಾನ್ ದಿನ ಇರುವಂಗ ಅದೀನಿ. ಏ ಗೊತ್ತಾಯ್ತು ತೋಳ, ನಮ್ಗೆಲ್ಲ ನಮ್ಗೇನ್ ಗೊತ್ತಿಲ್ಲ ಅಂತ ಹೇಳೋಣ. ಏನ್ ಗೊತ್ತಾಯ್ತಿ ನಿನ್ ಮದ್ವೆ ವಿಷಯ? ನಿಮ್ಗೆ ಯಾರು ಹೇಳಿದ್ರು? ಯಾರ ಯಾಕೆ ಕೇಳ್ತಾರ? ನಮ್ಮಪ್ಪ ನಿಮ್ಮಪ್ಪ ಮತ್ತೆ ಅಮ್ಮನಪ್ಪ ಕೂಡಿ ನಿನ್ ಮದ್ವೆ ವಿಷಯ ಮಾತಾಡಕ್ ದಣ್ಯಾರ ಮನೆ ಹೊಂಟ್ರಿ ಅಂತ. ಬಸ್ಯಾ ಎಲ್ಲ ಗೊತ್ತಾಯ್ತ ಅವಂಗ, ಗೊತ್ತಿಲ್ಲ ಅಂತ ನಾಟ ಮಾಡತ ನಮ್ಮ ಹುಡುಗಿ ನಿಮ್ಮ ಮಗಳ ಅಂತ. ಏ ಇನ್ನು ಹಂಗೆ ಮಾತಾಡ್ತಾರ, ಮುಂದೇನ ಹಾಕತ್ತ ನೋಡಿದ್ರ ಆತ್ ಬಿಡ್ಲೆ. ಅಲ್ಲೋ ನಿಮ್ಮ ಮಾವ ಮಗಳ ಹಂಗ ದುಂಡ್ಗ ಕೆಂಪ ಡಬ್ಗಳ್ಳಿ ಹಣ್ಣಿದ್ದಂತ? ಅಂತೂ ನಿಮ್ಮ ಅಪ್ಪ ನಿನ ಸಾಲಿ ಕಲಿಸಿಲ್ಲ ಅಂದ್ರು ಕಲು ತೊಳಿಗೆ ನಿನಗ್ ಗಂಟು ಹಾಕಾಕತ್ತಾನ. ನಮಗೂ ಗಂಟು ಬಿದ್ದಾವು. ಮುಂಗಲ ಪುಟ್ಗಿ ಯಾಕೆ ಮಾತಾಡ್ತಿ? ಇನ್ನು ಬೀಗ್ತನ ಅರ ಮುಗಿಲ್ ತಡಿ, ಅರ್ಧಮರ್ಧ ಮುಗ್ದಂಗ ನಿನ್ ಬೀಗ್ತನ. ಮತ್ತೆ ನಿಮ್ಮ ಮಗಂದು ಆದ ಹುಡುಗಿನ ಮದ್ವೆ ಮಾಡ್ಬೇಕಂತ ಮನ್ಸೈತಂತ? ಅವ್ರವ್ನ್ ಮಾತು ತಗೊಂಡ್ ಏನ್ ಮಾಡ್ತಿ, ಮೊದ್ಲಿಂದ ಹುಡುಗಿ ಮೇಲೆ ಮನಸೈತಿ ಹೌದಲ್ಲ? ಲೇ ಮಗನ ಸುಮ್ನೆ ಕುಂದ್ರ, ಎಲ್ಲ ಗೊತ್ತಿದ್ದೋ ನಂಗ ಮಾತಾಡ್ತಾನ. ಏ ಕರಾಳ ನೀನ, ನನ್ ಮುಂದೆ ಎಷ್ಟು ಹೇಳಿ ಹುಡುಗಿ ಮೇಲೆ ಮನಸೈತೆ ಅಂತ? ಸಾಕು ಮುಗಿಸ್ಲೇ ಮಂಗ್ಯಾರ ಮಗನ, ನಮ್ಮನ್ನ ಪೂರ ಹಗ್ಗ ಮಾಡ್ಕೊತ ಮಾಡಿ. ಏನ ಹಗ್ಗ ಮಾಡಕ್ ಎಲ್ಲಾರ ತಗೊಳ್ಳೆ, ನಾವದೀವಿ. ಲೈ ಲೈ ಕರೆ ಹೇಳ್ತೀನಿ, ಆಕಿ ಸಣ್ಣಾಕಿದ್ದಾಗ ಆಕಿ ನಮ್ಮೂರಿಗೆ ಬಂದಾಗ ನಾನು ಅವ್ರೂರಿಗೆ ಹೋದಾಗ ಆಕಿ ನೋಡಿ ನನ್ಗೇನು ಅನ್ಸಿದ್ದಿಲ್ಲ. ಏಳನೇ ಸಾಲೆಗೆ ಹೋಗೋ ಮುಂದ ಆಕಿ ದೊಡ್ಡ ಅಕ್ಕಿ ಆದ್ಲು. ಎಪ್ಸೋ ಕಾರ್ಯಕ್ಕ ನಾನು ನಮ್ಮವ್ವ ಇಬ್ರು ಹೋದ್ವಿ. ಲೇ ಆಕಿ ಚೆಂಡುವಿನ ದಂಡಿ ಹಾಕೊಂಡು ಕುರ್ಚಿದ ಮ್ಯಾಗ ಕುಲುಕುಲು ಕುಲುಕುಲು ನಕ್ಕುಂತ ಕುಂತೀವಿ ನೋಡಿದ್ರ ಚಂಗ್ಳ ಕೇಳ್ಕೊಂತ ಕುಂತಿದ್ಲ. ಅವತ್ತ ಅವತ್ತ ಅಲ್ಲಿಂದ ಆಕಿನ ಹಾರಿಸ್ಕೊಂಡು ಹೋಗ್ಬಿಡ್ಲೇನು ಅನ್ಸಿತ್ತು ನನಗ. ಗೌರಿ ಬಾಳ ಖುಷಿ ಸುದ್ದಿ ಹೇಳಿದ್ವಿ, ಏನ್ರ ಗಮ್ಮತ್ ಆಯ್ತಾನ? ಮತ್ತೆ ಹೋಗಿ ಹೋಗಿ ಅವನ್ ಕೇಳ್ತಾನ, ಮೊದಲ ಬುಳಸ್ಬಾಯ್ ಮಗಾಮ. ಅದೆಲ್ಲ ಆಗುದಿಲ್ಲಪ್ಪ, ಬೇಕಂದ್ರ ಒಂದ್ ಕಪ್ ಚಾಕ್ ಕೊಡ್ತೀನಿ ನೋಡ. ಬೆಳಗ್ ಹರಿದ್ರ ಹೋಳಿ ಹುಣಿ ಎಲ್ಲಾರು ಕೂಡಿ ಅಷ್ಟು ಹಾಕೊಂಬರ್ ನಡಿ. ಒಬ್ಬರಾದ್ರ ಬರ್ಬರಿ. ಅವರ ಜನರು ಇಲ್ಲನ್ರಿ ಅವ ಮನ್ಯಾಗ? ಅವರು ಈಗ ಹೊಸ ಹೋಳಿ ತರಕ ಮೈಲಾರಕ್ ಹೋದ್ರು. ಯಾಕ ಏನಾರು ಕೆಲ್ಸ ಇತ್ತನ ದುರ್ಗಪ್ಪ? ಚಂದಕ್ಕೆ ಹೊಳ್ಳಿ ಬರ್ತಾರನ್ರಿ ದಣ್ಯಾರು? ಊರಿಗೆ ಹೋದವ್ರ ಸುದ್ದಿ ದೇವ್ರ ಬಲ್ಲ, ಅವ್ರು ಯಾವಾಗ ಬರ್ತಾರಂತ ನಾ ಹೆಂಗ ಹೇಳಿ? ಇವತ್ತ ಹೋರಿ ಹೊಂದಾಣಿಕೆ ಆದ್ರೆ ಇವತ್ತ ಬರ್ತಾರ, ಇಲ್ಲಂದ್ರೆ ನಾಳಂತೂ ಬಂದ ಬರ್ತಾರ. ಯಾಕ ಏನ್ರ ಹೇಳ್ಬೇಕಾಗಿತ್ತನ? ಹೂನ್ರೀವ ಕೆಲಸ ಇತ್ತು. ಏನದು ಕೆಲ್ಸ? ಈ ವರ್ಷ ನಮ್ ಕಾಳನ್ ಮದ್ವೆ ಮಾಡ್ಬೇಕಂತ ನಿರ್ಧಾರ ಮಾಡ್ಯಾವ್ರಿ, ಅದನ್ನ ನಿಮಗ್ ತಿಳಿಸಿ ಹೋಗ್ಬೇಕಂತ ಬಂದ್ವಿರಿ. ಏನಂದ್ರಿ? ಕಾಳಿಯನ್ ಮದ್ವಿ ಇದ ವರ್ಷ ಮಾಡ್ತೀರಿ?
ಹೌದ್ರಿ ಅವ್ವ, ಇದ ವರ್ಷ ಮಾಡಬೇಕಂತ ಹೇಳಿ ಅವ್ರವನು ಹಠ ಹಿಡ್ದಾಳ್ರಿ ಅವ. ಅದಾರ್ರಿ ಅವ್ವ, ಸಣ್ಣದಿದ್ದಾಗ ನನ್ನ ಹೆಗಲ ಮೇಲೆ ಕುಂದಿರ್ಸ್ಕೊಂಡ್ರೆ ನಿಮ್ಮ ಮನೆಗೆ ಕರ್ಕೊಂಡು ಬರ್ತಿದ್ನಲ್ರಿ, ಕೆಂಪಂದು ದುಂಡನ್ ಮರಿ ಹುಡುಗಿರಿ ಅದನ್ನ ತಗೋಬೇಕಂತ ಬಡೇನ್ರಿ ಅವ. ಆ ಹುಡುಗಿನ ಅಡ್ಡಿಲ್ಲ ಬಿಡ್ರಿ. ಮತ್ತ ಮದ್ವಿ ನೇಮಣಿಕೆ ಮಾಡಿದ್ರ ನೀವು ಒಟ್ಟು ಸಹಾಯ ಮಾಡ್ಬೇಕ್ರಿ ಅವ. ಮಾಡೋಣಂತ ಬಿಡ. ಈ ಮನೆಗೆ ನಾ ಬಾಳೆ ಮಾಡಕ್ ಬರೋದ್ಕಿಂತ ಮೊದ್ಲ ನಿನ್ ಮಗ ದುಡಿಯಕ್ ಬಂದಾನ, ನಿಮಗ್ ಸಹಾಯ ಮಾಡ್ದ ಮತ್ ಯಾರಿಗ್ ಮಾಡ್ಬೇಕು? ಹಂಗಾದ್ರ ನಾವ್ ಬರ್ತೀವ್ರಿ, ದನಿಯರ್ ಬಂದಿಂದ ಮತ್ ಬಂದ್ ಬಟ್ಟೆ ಹಾಕೇವ್ರಿ. ಹಾ, ಅವ್ರು ಬಂದ್ ಕೂಡ್ಲೆ ನಾ ಸುದ್ದಿ ಮುಟ್ಟಿಸ್ತೀನಿ, ಹೋಗಿ ಬರ. ಶಿವ ಶಿವ ನಡಿಪ ಎಂಬಪ್ಪ ಹೋಗುನು. ಕಾಳ ನೀ ಊಟ ಮಾಡಿ ತೋಟಕ್ಕೆ ಹೋಗ್ಬ.
ವಿಶಾಲು ವಿಶಾಲು ಈಗ ಬಂದ್ರಿ? ಹೌದು. ಹೊರಗೆ ತಂದ್ರಿ? ತಂದಿವಲ್ಲ. ಇಲ್ಲಿ ನೋಡು ವಿಶಾಲು, ಇಡೀ ಪ್ಯಾಟಿಗೆ ಮಿಗಿಲಾದ ಹೋರಿ ಹಿಡ್ಕೊಂಡು ಬಂದೆ ನೋಡ. ಎಷ್ಟು ಕೊಡ್ತಂದ್ರಿ? ಬರೀ 42,000. ಅಷ್ಟಕ್ಕೆ ಮತ್ತಿನ ಹೋರಿ ಯಾಕ ತರಕ್ ಹೋದ್ರಿ? ಮತ್ತೇನ್ ಮಾಡ್ತಿ? 10 ವರ್ಷದಿಂದ ಹೋರಿ ಚಿಂತೆ ಬಿಟ್ಟಂಗಾತ್ ನೋಡ. ಅವ್ಯಾರವ ದೋಣಿ ಅಂತ ಜಳಕ ಮಾಡಕತ್ತೀರವ? ಯಾರನ್ನ ನಂಗೆ ಗೊತ್ತಿಲ್ರಿ. ರೊಟ್ಟಿ ಮಾಡೇನಿ, ತಿನ್ ಬರ್ರಿ. ಟಾಟಾ ಸರ್, ಬರ್ತೇನಿ. ಕಮಲಿನ ಮಕ್ಕಳು, ಕಳ್ಳ ಸೋಳ ಮಕ್ಕಳು. ಲೇ ಕಾಳ್ಯ, ಅಪ್ರೆ ಇವತ್ತ ಹೋಳಿ ಹುಣ್ಣಿ ಇತ್ತಲ್ರಿ, ಬಣ್ಣ ಉಕ್ಕೊಂತ ಉಕ್ಕೊಂತ ನಾಗ್ಯ ಆ ಕೆಂಚ್ಯ ಆ ಬಸ್ಯ ನನ್ ಬೆನ್ನತ್ತಿ ಓಡ್ಕೊಂತ 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 ಬಂದು ನನ್ನ ಹಿಂಗ ಹತ್ತಿ ಕಿಡಿದ್ರಿ. ಹತ್ತಿ ಕಿಡಿದು ಹಿಂಗ ನೆಲಕ್ಕೆ ಕಿಡಿದ್ರು. ಈ ಪ್ರಾಣ ನನ್ ಕೈನ ಗಟ್ಟಿಯಾಗಿ ಹಿಂಗ ಹತ್ತಿ ಕಿಡಿದ್ರಿ. ಜನರ ಒಬ್ಬವ ಮೂಗ್ನ ಇಟ್ಟಿದ್ನಾರಿ, ಇನ್ನೊಬ್ಬವ ಪ್ಯಾಕೆಟ್ ಅರ್ದ ಬಾಯ ಸುರುದ ಅರ್ದ ಸುರುದ ಅರ್ದ. ನೀವಪ್ಪ ಸಂಪನ್ನ ತಿಳಿದಿದ್ನಲ್ಲ ನಾನು, ನೀನು ಕೆಟ್ಟವಾದ ಹೇಳ ಮಗನ. ಯವ್ವ ಅಪ್ಪ ಅಪ್ಪರೆ ಹೋಳಿ ಹುಣ್ಮೇಲೆ ನಾ ಎಂದು ಕುಡೋ ಅಂದ್ರೆ ಇದ ಮೊದ್ಲರಿ ನಾವಲ್ಲೇ ಅಂದ್ರು ಕುಡಿಸಿದ್ರು. ಬಲಾಪ ಮಗನ, ಎಂದು ಕುಡ್ದೇ ಇಲ್ಲ ನೀ. ಹುಟ್ಟದಾಗ್ಲಿಂದ ಈ ಮಗ ಒಂದನಿ ಬಾಯ್ಗಿಲ್ರಿ. ಲೇ ಒಂದ್ ಸಲ ರುಚಿ ನೋಡಿ ಅಂದ ಮ್ಯಾಲ ಮಗನ ಇನ್ನು ಕುಡಿದ್ ಬಿಡ್ತೀಯಲ್ಲಿ. ಇಲ್ರಿ ನಾ ಬೇಕಂತ ಕುಡ್ದಿಲ್ರಿ, ನಾವಲ್ಲೇ ಇರ್ಲಿ ಇರ್ಲಿ. ಲೇ ಲಘೂನ ಜಳಕ ಮಾಡಿ ಬಾ, ಮೈಲಾರ್ಕ ಹೋಗ್ಬೇಕ. ಆತ್ರಿ ಹೊಸ ಹೋರಿನ ಹೊಡ್ಕೊಂಡ್ ಬರ್ಬೇಕ. ಹೇಳ್ತಿಲ್ಲ ಲೇ ಬಸ್ಯ ಕೆಚ್ಚ ನಾಗ್ಯ. ಲೇ ಇವತ್ ನನಗೆ ಮಾಡಿರಲ್ಲ, ನೋಡ್ಕೊಂತೀನೋ ನೋಡ್ಕೊಂತೀನಿ. ಶರಣ್ರಿ ದಣ್ಯರ. ನಮಸ್ಕಾರ ಅಯ್ಯಪ್ಪ. ಕೊಂದರಿ ಕೊಂದರಿ. ಯಪ್ಪ ಮೈಲಾರದಿಂದ ಯಾವಾಗ ಬಂದ್ರಿ? ನಿನ್ನೆ ಬಂದ್ರಗ. ಹೋರಿ ಹೊಂದಿಕೆ ಆದ್ವನ್ರಿ? ಸಿಕ್ಕುವ ಹೊಂದಿಕೆನೂ ಆದುವ. ನೋಡ್ ದುರ್ಗ, ನಾ ಹೋ ಟೈಮು ಬಾಳ್ ಚಲೋ ಐತಿ, ಭಾರಿ ಹೋರಿ ಸಿಕ್ಕಾವ. ಮತ್ತ ದಣ್ಯಾಗ ನಿನ್ನೆ ನಿಮ್ ಭೇಟಿಯಾಗಕ್ ಬಂದಿದ್ವಿ, ಆದ್ರೆ ನೀವು ಮೈಲಾರಕ್ಕೆ ಹೋಗ್ಬಿಟ್ಟಿದ್ರಿ. ಹೌದು, ನೀವು ಬಂದು ಹಾದದ್ದನ್ನ ಗೌಡ್ಶಾನಿ ಹೇಳಿಲ್ಲ. ಹೌದ್ರಿ ದಣ್ಯರ, ಕಾಳೇನು ಕೈ ಊಟಕ್ ಬಂದನ್ರೆ, ತಲೆ ಮ್ಯಾಗ ನಾಲ್ಕು ಅಕ್ಕಿ ಕಾಳು ಹಾಕಿದ್ರ ದುರ್ಗಪ್ಪಣ್ಣಂದು ಭಾರ ಕಮ್ಮಿ ಆಕೈತಿ ಅಂತ ವಿಚಾರ ಮಾಡಿವ್ರಿ. ಅಂತೂ ದುರ್ಗಗ ಸೊಸಿ ಕೈ ಏನ್ ರೊಟ್ಟಿ ತಿನ್ನು ಹೊತ್ತು ಬಂದಂಗ ಆತು. ನಾವು ಮಾಡೋದು ಮಾಡೋದಲ್ರಿ, ಮುಂದ ಮುಪ್ಪಿನ ಕಾಲಕ್ಕೆ ತುತ್ತು ಕೂಳು ಹಾಕೋದು ಬಿಡೋದು ಅವ್ರಿಗೆ ಬಿಟ್ಟಿದ್ರಿ ಅಪ್ಪ. ಅಲ್ಪ ದುರ್ಗ, ಮುಪ್ಪಿನ ಕಾಲಕ್ಕೆ ಕೂಳು ಹಾಕಾಕ ನೀ ಏನು ಮಹಾಗಳಿಸಿಟ್ಟಿಪ್ಪ? ಅದ ಹೌದಲ್ಲ, ಹೆಗಲಿಗೊಂದು ಹಲಿಗೆ ಬಗಲಿಗೊಂದು ಜೋಳಿಗೆ. ನನಗೂ ಹೇಳಿ ಹೇಳಿ ಸಾಕಾಗಿ ಹೋಗೈತ್ರಿ ದಣ್ಯಾಗ. ನನ್ನ ಮಾತು ಅಂದ್ರೆ ಅವಾಗ ದರ್ಕಾರನ ಇಲ್ಲ, ಮೈಯಾಗ ಎಣ್ಣೆ ಇರುತ್ತಾನ ತೆಗಿರ್ತಾನ, ಎಣ್ಣೆ ತೆಗಿದ್ಮೇಲೆ ತಣ್ಣಗ ಮನೆ ಹಿಡಿದು ಬಿದ್ದಿರ್ತಾನ. ಹೇಳೋರಾಗ ಎಷ್ಟು ಅಂತ ಹೇಳ್ತಾರ್ರಿ, ಅದಕ್ಕೆ ಸುಮ್ಮನಾಗಿ ಬಿಟ್ಟೆ. ಕಲ್ ಚಟ ನೋಡು, ಎಲ್ಲರಿಗೂ ಒಂದ್ ಚಟ ಇದ್ರ ನಿಮಗೂ ಒಂದ್ ಚಟ ಐತಿ. ಹ್ಮ್ ಇರ್ಲಿ, ಮುಂದಿನ ಸುದ್ದಿ ಮಾತಾಡ್ರಿ. ಮುಂದಿನ ವಾರ ಗೌರಿಗೆ ಹಣ್ಣಿಡಕ್ ಹೋಗ್ಬೇಕಂತ ಮಾಡೇನ್ರಿ, ಅದಕ್ಕ ಅದಕ್ಕ ಹ್ಮ್ ಹೋಗಿ ಬರ್ರಿ. ಹಣ್ಣಿಟ್ಟು ಹಂಗ ಬೆನ್ನು ಕಾಲ್ ಮ್ಯಾಗ ಬೀಗರಿಗೆ ಮಾತುಕತೆಗೆ ಬಂದು ಮುಗಿಸ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳ್ರಿ. ಒಂದು ಚಲೋ ದಿನ ನೋಡಿ ಕಾಳ್ಯ ಲಗ್ನ ಹೊಡೆದ್ಬಿಡೋಣ. ದಣ್ಯರ ಎಲ್ಲದಕ್ಕೂ ನಿಮ್ಮ ಆಶ್ರಯ ಬೇಕ್ರಿ ನಮಗ. ನನ್ನಂತಕ್ಕಂತೂ ಕಟ್ ಹೊಡೆದ್ರ 10 ರೂಪಾಯಿ ಹುಟ್ಟೋದಿಲ್ರಿ ಅಪ್ಪ. ದುಡ್ಡಿನ ಸುದ್ದಿ ಬಂದ್ರ ಬಹಳ ಕಷ್ಟ ನೋಡಿ ದಣ್ಯಾಗ. ಹ
ಹಂಗನ್ಯಾಕ್ ಹೋಗಡ್ರಿ ಅಪ್ಪ. ನಿಮ್ಮಿಂದನ ದುರ್ಗನು ನಾಲ್ಕು ಹೆಣ್ಮಕ್ಳು ಬಾಳೆ ಕತ್ತಿದ್ವು. ಇದೊಂದ್ಸಲ ಆಸೆಗಾದ್ರಂದ್ರ ಮುಗ್ದ ಹೋತು. ಎಷ್ಟಂತ ನಾನು ಬಾರ ಹೊರಬೇಕಲಿ, ನನಗೂ ಒಂದು ಮಿತಿ ಐತಿ. ಅದು ನಮಗೂ ತಿಳಿತೈತ್ರಿ. ಕಾಳನ ತಲೆ ಮೇಲಂತೂ ಇನ್ನೂ ಎರಡು ಮೂರು ವರ್ಷ ದುಡಿದ್ರು ಮುಟ್ಲಾರ್ದಷ್ಟು ಸಾಲ ಐತ್ರಿ. ಅದಕ್ಕೆ ನೀವು ಒಂದಿಟ್ಟು. ಅದಕ್ಕೆ ನಾ ಏನು ಮಾಡಲಿ? ಅದಕ್ಕೆ ನನ್ನ ಹೊಲದ ಮೇಲೆ ಇನ್ನಷ್ಟು ಸಾಲ ಕೊಟ್ಬಿಡ್ರಿ. ನಿಮಗೆ ಹೊಸ ಕಾಗದ ಮಾಡಿ ಕೊಟ್ಬಿಡ್ತೇನೆ ರೀ. ಹ್ಞೂ ಆತಾತ್. ಮೊದಲ ಬೀಗ್ತನಾರ ಮುಗಿಸ್ಕೊಂಡು ಬರ್ರಿ. ಆಯ್ತ್ರಿ ಅಪ್ಪ. ಮುಂದಿನ ಸೋಮವಾರ ಹಣ್ಣು ಇಡಕ್ಕೆ ಚಲೋ ದಿವಸ ಐತೆ ಅಂತ ರೀ. ಅವತ್ತ ಹೋಗುದಂತ ನಿಕ್ಕಿ ಮಾಡ್ಕೊಂಡು ಬಂದ್ಬಿಡ್ತೇನೆ. ಆತಾತ್ ಬರ್ತೇನೆ ರೀ ಅಪ್ಪ. ಹಂಗಾರ ಶರಣ್ ರೀ. ಹ್ಞೂ ಕಾಳ್ಯಾರು ಭೀಮಪ್ಪಣ್ಣ ಕೂಡಿ ಸಂಜೆ ಮುಂದೆ ತೋಟಕ್ಕೆ ಹೋದ್ರಂತ್ರಿ ಅವ್ವ. ಬಸ್ಸೇ ಹೇಳಿದ ಕಾಳ್ಯಾದ್ ಮುಗಿತಾನ ಬಂದ್ಯ. ಹೋಳಿ ಹೆಂಗದವು? ಭಾರಿ ಅದಾವ್ರಿ ಎರಡು. ಹಂಗ ಹಂಗ ಮುಸ್ ಮುಸ್ ಅಂತ ಮುಸ್ಕೊಡ್ತಾವ್ರಿ. ಒದೆಯದು ಆಯದು ಅಂತ ಏನು ಕೆಟ್ಟಳಿಲ್ ಬಿಡ್ರಿ. ಅವು ಸುಳ್ಯಾಗ ಹೆಂಗದವು? ಸುಳ್ಯಾಗ ಕಾಲಾಗ ಬಾಳ ಬಾಳ ಸುದ್ದದವ್ರಿ. ಎದಿ ಮ್ಯಾಗ ಬಿಂಬುಳಿ ಐತಿ. ಅವರ ಚಕ್ರಿ ಕೊಳಕಟ್ಟಿ ಹಿಂಗ ಬೆನ್ನ ಮ್ಯಾಲ ಕೈ ಇಟ್ರ ಸಾಕು, ಎರಡು ಗಟ್ಟಿಗಾಲ್ ಬಿಡ್ತಾವ್ರಿ. ಎರಡಕ್ಕೂ ಅನಿಮ್ಯ ಶಿವನ್ಯ ಅಂತ ಹೆಸರಿಟ್ಟಿನ್ರಿ. ಎರಡು ದಣೆ ಬಾಯಿ ಗುಡವ್ರಿ. ಹಂಗಾದ್ರ ಎರಡನ್ನು ಬೇಕಾದ ಹುಡ್ಬೋದಲ್ಲ. ನೀನ್ ತಾಟ್ ತಗೋ ಉನ್ನತ ಆತ್ರೆ ವರ. ಯಾಕ್ರಿ ಅವರ ನನಗೆ ಬಿಸಿ ರೊಟ್ಟಿ ನಡಕತ್ತೀರಿ? ತಂಗ್ ರೊಟ್ಟಿ ಇಲ್ಲನ್ರಿ? ಇದ್ವು, ಅವನ್ನ ನಾಯಿಗೆ ಹಾಕಿನಿ. ಮಜಲಿನ್ ತಾಲೀಮು ಶುರು ಮಾಡಿ ಅಲ್ಲ ಯಾಕ? ಮುಂದಿನ ತಿಂಗಳ ಹುಬ್ಬಳ್ಳಿಯಾಗ ರಾಜ್ಯ ಮಟ್ಟದ ಮಜಲಿನ್ ಸ್ಪರ್ಧೆ ಐತೆ ಅಮ್ಮವ, ಅದಕ್ಕ ತಾಲೀಮು ಶುರು ಮಾಡೇವಿ. ಆತ ಅಯ್ಯ ಅದು ಮುಗಿಯೋ ತನಕ ಓಣ್ಯಾಗ ಒಬ್ರು ನಿದ್ದೆ ಮಾಡಂಗಿಲ್ಲ. ಏನು ನೀನ ನಾವ್ ಕೆಟ್ಟ ಕೆಲಸ ಮಾಡಕತ್ತೇವನ? ನಾನು ಸುಖನ ಗೊತ್ತಿಲ್ಲಪ್ಪ ನಿನಗೇನು. ಹೌದಪ್ಪ ನನಗ್ ಗೊತ್ತಿಲ್ಲ, ನಿನ್ ಗೊತ್ತೈತಲ್ಲ. ಬಾಗಿ ಸೋತ ಕುಂದ್ರ ಹುಚ್ಚಿ 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 ಅಂತ.
ಯಾರಿಗೊತ್ತಿಲ್ಲಪ್ಪ, ಮೊದಲು ಅವ ಶಾನೇನ ಇದ್ನಂತ, ಮದ್ವಿನೂ ಮಾಡ್ಕೊಂಡಿದ್ನಂತ, ಮದ್ವೆಯಾಗಿ 2 ವರ್ಷದಾಗ ಅವನ್ ಹೆಂಡತಿ ಸತ್ಲಂತ, ಅವತ್ತಿಂದ ಒಟ್ಟ ರಾತ್ರಿ ನಿದ್ದಿನ ಮಾಡುದಂತ. ಹೌದಂತ ಈ ಸುದ್ದಿ ನಾನು ಕೇಳಿನಿ. ಪಾಪ, ಏನ್ ಮನ್ಸಿಗೆ ಮಾಡ್ಕೊಂಡತ್ತ ಏನು ಈ ಕಾಳು ಹೊಂಟ ನೋಡಿ. ಅಲ್ಲೇ ಏ ಕಳೆ, ಏ ಕಳೆ, ಏ ಕಳೆ, ಬಾರ್ಲಿಲ್ಲ ಗುಂಗ್ನಾಗ ಹೊಂಟ ನೋಡಿ. ಏನ್ರಲ್ಲೇ ಎಲ್ಲರೂ ಕಟ್ಟಿ ಇಟ್ಟಿರಲ್ಲ, ಮದುವೆ ಗೊತ್ತಾದ್ಮೇಲೆ ನಮ್ ಸಂಗನ ಬಿಟ್ಟಳ ನೀ. ಯಾಕ್ಲೇ ಏನ ಚಿಂತೆ ಮಾಡಂಗ್ ಕಾಣ್ಸಿದ್ಲೆ? ಏನು ಬಿಡ್ಲೆ, ನನಗೇನ್ ಚಿಂತೆ ಐತಿ? ಇನ್ನೇನ್ಪ, 1 ವಾರ ಪದ್ನ ಮದ್ವೆ ಆಗತ್ ನಿಂದ, ಹೆಂಡತಿಗೆ ಏನ್ ರೊಟ್ಟಿ ತಿನ್ನಾಕತ್ತೆ ಅಂದ್ರ ನಮ್ಗೆ ಗೊತ್ತಿಲ್ಲ, ಹಾಕಿ ಬಿಡು ನೀ ನಮ್ಗ. ಬೀಜ್ ಮಾತು ಕೇಳಿ ನೋಡ್ಲಿ ನೀನ್ ಕಾಳ್ಯ, ಇನ್ ಹೆಂಡತಿ ಬಹಳ ಚೆನ್ನಾಗದ ಅಂತ, ರೂಪದಾಗಂತೂ ರತಿದೇವಿ ಮೀರ್ಸೋಂಗದ ಅಂತ, ಹಣ್ಣು ಇಡಕ್ ಹೋದವ್ರೆಲ್ಲ ಇನ್ ಹೆಂಡತಿ ಸುದ್ದಿ ಮಾತಾಡಿದ್ದೆ ಮಾತಾಡಿದ್ದೆ. ನೀನ್ ಹೆಂಡತಿ ಮೇಳಿಂದ ಮಾಡಿದ ಗೊಂಬಿದ್ದಂಗದಂತ. ಏ ಸಾಕ್, ಬಾಯಿ ಮುಚ್ಚಲ್ಲ, ಬರೇ ಆಕೆದ ಮಾತಾಡಕತ್ತಿರಲ್ಲ. ನಿನ್ ಹೆಂಡತಿ ಸಾಲಿನ ಬಾಳ ಕಲ್ತಾಳಂತಲ್ಲೇ? ಹೌದ್ಲೆ, 7ನೇ ಮಟ್ಟ ಕಲ್ತಾಳ ಅಷ್ಟ ಅಲ್ಲಲೇ, ನನ್ನ ಹೆಂಡತಿ ಪ್ಲಾಟಿನೂ ಕಲ್ತಾಳ, ಹೆಣಕಿನೂ ಹಾಕ್ತಾಳ. ಇಂತ ವಿದ್ಯೆ ಗೊತ್ತಿಲ್ಲ ಅನ್ನಂಗಿಲ್ಲ ಆಕಿಗೆ.
ವಾಟ ನಿನ್ನ ನೆಸಿ ಬಾಳ ಚಲೋ ಐತಿ. ನಾನ್ ತೋಟಕ್ಕೆ ಹೋಗ್ತೇನೆ, ಬಾಳ ಹೊತ್ತಾಗೈತಿ, ನಾ ಬರ್ತೇನೆ. ಆತಾತ ಇವೊಂದು ನಸಿಬ ಇವೊಂದು ನಸಿಬ. ದೇವಾರ ಬಂದಾರ ಬನ್ನಿರೋ ಮೈಲಾರದಿಂದ, ದೇವಾರ ಬಂದಾರೋ ಬನ್ನಿರೋ, ದೇವಾರ ಬಂದಾರ ಬನ್ನಿರೋ ಮೈಲಾರದಿಂದ, ದೇವಾರ ಬಂದಾರೋ ಬನ್ನಿರೋ. ಆ ಕಾಳೆನ ಹೆಂಡತಿ ನೋಡಿದ್ದ ತಡ ಬಟ್ಟನ ಆ ಹುಣ್ಣಿಮಿ ಚಂದಪ್ಪ ಹೆಣ್ಣಿನ ರೂಪ ತಾಳಿ ಕಾಳೆನ ಮಗ್ಗಲಿಗೆ ಬಂದು ಕುಂತಂಗ ಅನಿಸ್ತಿತ್ತು. ಗೌರಿ ಕುಲು ಕುಲು ನಕ್ಕುಂತ ಕಾಳೆನ ಕಡೆ ಕಳ್ಳಗಂಡ್ಲೆ ನೋಡಿದ್ದ ತಡ. ನನ್ನ ಹೊಟ್ಟ್ಯಾಗ ಬೆಂಕಿ ಬಿದ್ದಂಗಾತ್ಲಿ, ಬೆಂಕಿ ಬಿದ್ದಂಗಾತು. ದನಾರ ನೀವು ಮನಸ್ಸು ಮಾಡಿದ್ರ ಗೌರಿ ಇವತ್ತನೇ ಮುಡಿದಾಗ ಬಿಡ್ತಾಳ. ಅದು ಹೆಂಗಲಿ ಭೀಮಿಯ, ದುರ್ಗ ಒಬ್ಬ ಇರ್ತಾನಲ್ಲಿ ಮನ್ಯಾಗ, ಇವತ್ತ ಮಜಲಿಗೆ ಅಂತ ಹುಬ್ಬಳ್ಳಿ ಹೋಗ್ಯಾನ್ರಿ ದನ್ಯಾರ. ಹೌದನ, ಬಹಳ ಚಲೋನ ಆತ ಬಿಡ್ಲಿ ಭೀಮ್ಯ. ಹಂಗಾರ ದೌಡ್ ಮನಿಗೆ ಹೋಗಿ ಮುಂದಿನ ಕೆಲಸ ಮಾಡೋ ನಡಿ. ಹೆಣ್ಣ ಹುಟ್ಟಿದ್ರ ಹೌದಲ್ವಾ, ಕೊಡ್ತೇವೆ ಅಂತ ಹೇಳುವ. ಆತ್ ಕೊಡ್ತೇವೆ. ಸಸಿ ಉಪ್ಪಿನಾಗ ಮೊದಲ ಸ್ಪರ್ಧಕ್ ಹೋಗೋದ್ ಮರ್ತು ಬಿಟ್ಟೇನು ಮತ್ತೆ? ನಾ ಯಾಕೆ ಮರಿತೇನು, ನಾನು ನಿಮ್ದ ದಾರಿ ಕಾಯಕತ್ತಿದ್ನಿ. ನಡಿ ಹೋಗ್ಯ ಬಿಡೋಣ, ಒಂದ್ ಕಪ್ ಚಾ ಕುಡ್ದು ಹೋಗ ನನ್ನ ಮತ್ತೆ. ಚಾ ಕುಡ ಓದ್ತಾನ ನಡಿ ನೀ.
ಏ ನಾ ಒಟ್ಟು ಹುಬ್ಬಳ್ಳಿಗೆ ಮಜಲಿನ ಸ್ಪರ್ಧಕ್ ಹೋಗಿ ಬರ್ತೇನೆ, ಮನೆ ಕಡೆ ಹುಷಾರಿ. ಬಡವ್ರ ಮಕ್ಕಳನ್ನ ಕೊಂದಿಟ್ರು ಅಲ್ಲ ದೇವ್ರ ನಿಮ್ಗೆ ಸ್ವಲ್ಪ ನೀವು ಏನ್ ಮಾಡ್ಯಾನ ಗೊತ್ತಿದ್ದೆ? ನಮ್ಮ ದನಿ ಹತ್ರ 50,000 ರೂಪಾಯಿ ಸಾಲ ಹೋಯ್ದನ. ಆ ಸಾಲ ಕೇಳಕ್ ಮನೆಗೆ ಹೋದ್ರೆ ಏನಂತಾನ ಗೊತ್ತಿದ್ದ? ಏನಂತಾನ? ಈಗ ಬರೀ 5,000 ರೂಪಾಯಿ ಅಸಲು ಕೊಡ್ತೇನೆ, 5,000 ರೂಪಾಯಿ ಬಡ್ಡಿ ಕೊಡ್ತೇನೆ ಅಂತಾನ. ಉಳಿದ ರೊಕ್ಕ ಕೇಳಿದ್ರೆ ನಾ ಇಷ್ಟಕ್ಕೆ ಋಣಮುಕ್ತ ಆದ್ಯಾ ಅಂತಾನ. ಅದಕ್ಕೆ ನಾನು ಇವನು ಮೈಯನ್ನೇನ ತೆಗಿಯಾಕತ್ತೀನಿ. ಎಲ್ಲೋ ಕಾಲನ್ನ ನನ್ ತಂಗಿ ಲಗ್ನ ಕಿಸ್ಕೊಂಡಿದ್ದ ಬರೀ 5,000 ರೂಪಾಯಿ ಮಾತ್ರ ನೋಕಾಳನ್ನ. ಮತ್ತೆ 50,000 ಅನ್ನಕ್ ನಿಂತಾರಲ್ಲ, 50,000 ರೂಪಾಯಿ ಇಸ್ಕೊಂಡು ನಾನು ಏನ್ ಮಾಡ್ಲಿ ಹೋಗ್ಕಾಳನ್ನ? ಇಲ್ಲಿ ಧೀನಿ ಅದು ಕರಿಯಾ ಬಹಳ ಏರ್ದನಿಲ್ಲೇ ಮಾತಾಡಕತ್ತಾನಲ್ಲ. ಏನ್ ಏನದ 50,000 ರೂಪಾಯಿ ಕೊಡೋದು ಆಗುದಿಲ್ಲ ಅನ್ನಕತ್ತಾನ? ಯಾಕಲೆ ಕರಿಯ ಇಸ್ಕೊಂಡಿತ್ತು ಸುಳ್ಳನು ಮಗನ. ಅಲ್ಲ ನಮಗೆ ಹೊಟ್ಟಿ ಕಡಿದಿದ್ದಾನೆ, ಹೆಚ್ಚಿಗೆ ಬರೆಯಕ್ ಮಗನ ಅದ್ರಾಗ. ಇಲ್ಲೋಡ ಸರಳ ಕೊಟ್ಟಿ ಚಲೋ ಆತು, ಬೇಕಾದ್ರೆ ಈ ಕಾಳೆನ ಕೇಳ. ಲೇ ಮಗನ ಕಾಳೆ, ಇಷ್ಟು ಸಲ ನೀ ಇಸ್ಕೊಂಡಿ ಕೊಟ್ಟಿದಿ, ಒಂದ್ ಪೈಸ ಅಂದ್ರೆ ಹೆಚ್ಚು ಕಡಿಮೆ ಆಗೈತಿ? ಇಲ್ರಿ ಅಪ್ಪರ, ಇವ ಇಸ್ಕೊಂಡಿದ್ದು 5,000 ಅಂತಲ್ರಿ, ಬಡವ್ರ ಮಕ್ಳಿಗೆ ಯಾಕೆ ಗಂಟು ಬಿದ್ದೀರಿ? ನಿಮ್ ಕಾಲ್ ಹಿಡ್ಕೊಂತೀನಿ, ಬಿಟ್ಟು ಬಿಡ್ರಿ. ಏ ಕಾಳ್ಯ ಗೊತ್ತಾಯ್ತು ಆ ಮಗನ? ಲೇ ಕರಿಯ ಸುಮ್ಮನೆ ಕೊಟ್ಟಿ ಸರಿ ಆತ ಮಗನ, ಇಲ್ಲ ಅಂದ್ರೆ ನಿಂದ ಎರಡು ಎಕರೆ ಚಾಕರಿ ಹೊಲ ಐತಲ್ಲ, ಅದ ಇದನ್ನ ನಾಳೆ ನಮ್ ಹುಡುಗರು ಬಂದು ಬಿತ್ತಾರ, ಆವಾಗ ಏನಾರ ಅಡ್ಡ ಬಂದಿ ಮಗನ ನೀನು ಚಂಡ ಚಂಡ ತೆಗಿತೀನಿ. ನಿನಗ ಒಂದ್ ಸುದ್ದಿ ಹೇಳ್ಬೇಕಂತ ಬಂದಿದ್ದೆ. ಏನ್ ಹೇಳ್ರಿಪ್ಪ? ಏನಿಲ್ಲ, ಭೀಮ್ಯ ಗೌಡ್ಶಾನಿನ ತವ್ರ ಮನೆ ಕಳ್ಸಕ್ ಅಂತ ಹೇಳಿ ಊರ್ಗ ಹೋಗ್ತಾನ, ಅದಕ್ಕ ಇವತ್ತೊಂದ್ ದಿನ ನೀ ತೋಟದ ಮನ್ಯಾಗ ಮಲ್ಕೊ. ಯಪ್ಪ ಮನ್ಯಾಗ ಅದಕ್ಕೆ ಹೇಳ್ತಿ ಒಬ್ಬಕ್ಕೆ ಹಾಕಾಳ ಅಂತ ವಿಚಾರ ಮಾಡಿ. ಹ್ಞೂನ್ರಿ ಅಪ್ಪಾರ. ಅಲ್ಲಿ ತೋಟದ ಬಿದ್ದು 1,000 ರೂಪಾಯಿ ಮಾಲಿನ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಟ ಮನ್ಯಾಗ ಮಲ್ಕೊಂಡ್ರೆ ಹೆಂಡತಿ ಬಗ್ಗೆ ಚಿಂತೆ ಮಾಡ್ತೀಯಲ್ಲಿ, ಆಕಿನ ಯಾರ ಕರ್ಕೊಂಡು ಹೋಗ್ತಾರ? ಆಕಿ ಚಿಂತೆ ಬಿಟ್ಟು ತೋಟದಾಗ ಮಲ್ಕೊ ಹೋಗ. ಅದಲ್ಲ ದನ್ಯಾರು ಇಷ್ಟು ನಂಬ್ಯಾರ ನಿನ್ನ, ಇವತ್ತೊಂದ್ ದಿವಸ ಇರು, ನಾಳೆ ನಾ ಬರ್ತೇನೆ. ಆತ್ ಬಿಡ್ರಿ ಅಪ್ಪಾರ. ಏ ಭೀಮಣ್ಣ, ನಾಳೆ ಬರೋ ಮುಂದ ರೊಟ್ಟಿ ಕೊಟ್ಕೊಂಬ ಮತ್ತ. ಲೇ ನಿನ್ನೇನು ಉಪವಾಸ ಮನಗಿಸ್ತೇವಲ್ಲ ನಾವು. ಲೇ ಭೀಮ್ಯ ಮನೆಗೆ ಹೋಗಿ ಕಟ್ಕೊಂಬಂದು ಕೊಟ್ಟಮ ಅವ್ ಕಳೆ, ಅವಾಗ ಚಂದ ಬುದ್ಧಿ ಹೇಳಿ ಬಿಚ್ಚಿ ಕಳಿಸ್. ಇರುಕ್ರಿಯ ಅಲ್ಲೋ, ಇವತ್ ಹೊಸ್ತಾಗ ಗೌರಿನ್ ಕರ್ಕೊಂಡ್ ಬಂದಾರ ಅನ್ಕೋತಿದ್ದು, ನಿಮ್ ದಣ್ಯಾರು ನಿನ್ ಯಾಕ ತೋಟ ಕಳ್ಸಕ್ ನಿಂತಾರ? ಯವ್ವ ಭೀಮಪ್ಪಣ್ಣ, ಇವತ್ತ ಅವ್ವಾರ್ನ ಅವ್ರ ತವ್ರ ಮನೆ ಕಳ್ಸಕ್ ಹೊಂಟಾನ, ಅವಾಗ ಇವತ್ತ ಹೊಳ್ ಬರಕ್ ಆಗೋದಿಲ್ಲ ಅಂತ. ಅದಕ್ಕ ದಣ್ಯರು ತೋಟದಾಗ ಕಿಮ್ಮತ್ತಿನ ಮಾಲ ಐತಿ, ಇವತ್ತೊಂದಿನ ತೋಟಕ್ಕ ನೀನ ಹೋಗು ಅಂತ ಹೇಳಿದ್ರು. ಯಾಕ ಹೇಳಿದ್ರೆ ಹೇಳವಲ್ಲ ಕೇಳ, ಈಗ ತೋಟಕ್ ಹೋಗ್ಬೇಡ. ನೀ ಏನ್ ತೋಟಕ್ ಹೋಗ್ದಿದ್ರ ಒಂದ್ ರಾತ್ರಿಗೆ ಅವ್ರ ತೋಟ ಹಾಳಾಗ ಹೋಗಂಗಿಲ್ಲ. ಬೇಡ ಬೇ, ನಾಳೆ ಏನಾರ ಹೆಚ್ಚು ಕಡಿಮೆ ಆದ್ರ ಸಾಯೋ ತನಕ ದಣ್ಯರ ಮನಗ ಜೀತ ದುಡಿಯ ಹೊತ್ ಬಂತ ನನಗ. ಹ್ಮ್, ಅದ ನಿಮ್ಮ ಅಪ್ಪರ ಮನೆಯಾಗಿದ್ದಿದ್ರ ಅದನ್ನರ ತೋಟಕ್ ಕಳ್ಸಕ್ ಬರ್ತಿತ್ತು. ಗೌರಿನ ಮನೆ ಮುಸಿದ್ದ ತಡ ಬಗಲಿಗೆ ಹಲಗಿ ಹಾಕೊಂಡು ಎಲ್ಲ ಮಜಲ್ ಐತಂತ ಕುಣ್ಕೊಂತ ಹೋತ್, ಇನ್ನೂವರೆಗೆ ಹೊಳೆ ಬಂದಿಲ್ಲ. ಯಾವಾಗ ಮನಿಗ್ ಹೊಳೆ ಬರ್ತೇನ? ಯವ್ವ ಅನ್ನಡ್ ವಿಚಾರ ಯಾಕೆ ಮಾಡ್ತಿ? ಮುಂಜಾನೆ ಎದ್ದು ತ್ವಾಡ್ತಿಂದ ದೌಡ್ ಬರ್ತೀನಳ. ಅಲ್ಲೋ ನೀ ಬೆಳಿಗ್ಗೆ ಎದ್ ಬರ್ತೀಯಪ್ಪ, ಯಾರಿಲ್ಲ ಅಂದ್ರು? ಆದ್ರೆ ಪಾಪ ಗೌರಿನ ಇವತ್ತರ ಮನಿಗ್ ಕರ್ಕೊಂಡ್ ಬಂದೇವಿ, ಏನಾರ ನೇಮಾನಿತ್ಯ ಮಾಡೋದ್ ಬೇಡನ? ಏನ್ ನಿಮ್ಮ ನಿತ್ಯ ಮಾಡೋದೈತಿ? ನಾಳೆ ಮಾಡಿದ್ರ ತೇಳ, ಹೊತ್ತು ಬಂದಂಗ ಹೋಗೋದವ್ವ. ಆತ್ ಗೌರಿಗೆ ನೀನ ಹೇಳಂಗಾರ, ನಾ ಒಟ್ ಅಂಗಡಿ ಕಡೆ ಹೋಗ್ ಬರ್ತೇನೆ. ರೀ ಊರಿಂದ ಕರ್ಚಿಕಾಯಿ ಸುಳ್ಳು ಹುಳಿಗೆ ತಿನ್ನೇನ್ರಿ, ಸ್ವಲ್ಪ ಉಂಟವ್ರಿ. ಈಗ ಬೇಡ, ನಾಳೆ ಹೆಂಗು ಬರ್ತೀನಲ್ಲ ತಿಂತಾನೆ ಹೇಳ. ಮದುವೆ ಆಗಿಂದ ನೀನು ನಮ್ಮೂರ್ ಬರ್ತಿ ಅಂತ ನಾನು ನನ್ ಗೆಳತಿಯಾರು ಜಗ್ಗು ದಾರಿಕಾದ್ವಿ. ಗೊತ್ತಾಯ್ತಳ ನನಗೆಲ್ಲ, ಮದುವೆ ಆಗಿ ಇಷ್ಟು ದಿನ ಆದ್ರೂ ಒಂದ್ ಪತ್ರನು ಹಾಕಿಲ್ಲ, ನನ್ ದಾರಿನ ಕಾಯ್ತಿಲ್ಲ ಅಂತ. ನಾ ಪತ್ರ ಹಾಕಿದ್ರೆ ನೀವ್ ಹೆಂಗ್ ಗೊತ್ತಾಕಿತ್ತು? ನಿನಗೇನು ಓದಾಕ್ ಬರ್ತತ್ತನೆ? ನಾನು ಬ್ಯಾರದವ್ರ ಹತ್ರ ಓದಿಸ್ತಿದ್ದೆ. ತೂ ಗಂಡ ಹೆಂಡತಿ ಪತ್ರನ ಬೇರೆ ಕಡೆಯಿಂದ ಓದಿಸ್ಬಾರ್ದು. ಹೌದೇನಾ? ಬಹಳ ಬೇರ್ಕೆ ಅದೇನಿ,
ನನ್ಗಷ್ಟು ತಿಳಿಯಂಗಿಲ್ಲ ನೋಡು, ನಾನು ಸಾಲಿ ಕಲ್ತಿದ್ರ ಬಹಳ ಚಲೋ ಆಕಿತ್ತು. ನಾದೇನಲ್ಲ ಕಲಸ್ತೇನ್ ಬಿಡ್ರಿ. ನೀ ಕಲಸ್ತೀಯಾ? ನೀ ಕಲಸ್ತೀನಿ ಅಂದ್ರ ನಾ ದಿನ ನಿನ್ನ ಹಂತ್ಯಕ್ಕೆ ಬಂದು ನಿನ್ನ ಹತ್ರ ಹೇಳಿಸ್ಕೊತೀನಿ. ನಾನು ನಾಲ್ಕು ಅಕ್ಷರ ಕಲ್ತು ದೊಡ್ಡ ಶಾಣೆ ಹಾಕ್ತೀನಿ, ನಾಲ್ಕು ಮುಂದೆ ಬರ್ತೀನಿ. ಗೌರಿ ನಾ ಬರ್ಲಿ? ನಾ ಬರ್ಲಿ? ಮನೆ ಕಡೆ ಹುಷಾರಿ? ನೀನು ಇಲ್ಲಿ ಚಿಂತಿ ಬಿಟ್ಟು ಬಿಡು. ನಿನ್ ತಮ್ಮನ ಮದ್ವಿ ಇನ್ ಎಂಟು ದಿನ ಬಿಟ್ಟೈತಲ್ಲ, ಅದನ್ನ ಮುಗಿಸ್ಕೊಂಡ್ ಬರೋ ಮಟಾನು ಈ ಮನಿ ಕಾವಲ್ಗಾರ ನಾನು. ಆಯ್ತಿಲ್ಲೋ, ಹತ್ ನಡಿ. ಇನ್ನ ಭೀಮ್ಯಾ ಎತ್ತಿನ ಕಟ್ಟಿ ನಿಲ್ಲಿಸಿ ಎಷ್ಟೊತ್ತಾತು, ಎತ್ತುವ ಗತಿ ಏನಾಗ್ಬೇಕು? ಬರ್ತೀನ್ರಿ. ಹ್ಞೂ ನಡಿ. ಹತ್ತಸಲೇನೆ ಬ್ಯಾಡ್ರಿ. ಭೀಮ್ಯಾ ಅಲ್ಲೇ ವಸ್ತಿ ಮಾಡಿ ನಾಳೆ ಬಾ. ಹುಣ್ರಿ ದನರ. ಅಣ್ಣಮೆ ಶಿವಣ್ಣೆ. ಕಳೆನ ಬಂದಿದ್ದು ಹಿತ್ತಲ ಬಗಲ ಎಷ್ಟು ದೌಡ್ ತೆಗ್ದೈತಿ. ಬೆಳಗಾಗಿ ಇಷ್ಟೊತ್ತಾದ್ರೂ ಇನ್ನೂ ಏನು ಸುದ್ದಿ ಬರಲಿಲ್ಲ. ಬಂದ್ರು ನೋಡ್ರಿ. ಯಾಕ್ರಲ್ಲಿ ಮುಂಜಾನೆ ಎಲ್ಲಾರು ಕೂಡ್ಕೊಂಡು ಧನ್ಯರ ಮನೆಗೆ ಬಂದಿರಲ್ಲ? ಒಂದ್ ತುಸ ಕೆಲಸ ಇತ್ತು ಭೀಮಪ್ಪನ, ಅದಕ್ಕೆ ಬಂದಿವಿ. ಏನ್ ಲೇಖರಿ ಅದ ದಡ ದಡ ಹೇಳ. ಯಪ್ಪ ಅದು ಮಾವ ನೀನೇ ಹೇಳು. ನಾವಲ್ಲಪ್ಪ ಯಪ್ಪ ಕಣ್ಣಾಗ ನೋಡ್ದವ. ನೀನು ನೀನೇ ಹೇಳು. ನಾ ಏನ್ ನೋಡಿಲ್ ಮಾವ, ನೋಡಿದವ ಕರಿ. ಏನ್ ಲೇಖರಿ ಅದ ಗುಜು ಗುಜು ಏನದ ಹೇಳ. ಯಪ್ಪ ಒಂದ್ ತುಸು ಇತ್ಲಾಗ ಏನ ಅಂತ ಗುಪ್ತ ವಿಷಯ ಐತೇನದ? ಹುನ್ರಿ ಅಪ್ಪ. ಏನ್ ಲೇ ಮಗನ ಸುದ್ದಿ ಅದ? ಯಪ್ಪ ಆ ಕಳೆ ನಿಂತಿ ಉರ್ಲಾಕೊಂಡ್ರಿ. ಆಕಿಗೇನಾಗಿತ್ಲಿ ಉರ್ಲಾಕೊಳ್ಳುವಂತದ? ನಮ್ಗ ಹೆಂಗ್ ಗೊತ್ತಾಗ್ಬೇಕ್ರಿ ಯಪ್ಪ, ಅದ್ರಾಗ ಕಳೆ ಬೇರೆ ಮನೆಗಿಲ್ರಿ. ಹಾ ಅವಾಗ ನಿನ್ನೆ ನಾನಾ ತೋಟದ ಮನೆಗೆ ಮಲಗಾಕ್ ಹೋಗಂತ ಹೇಳಿದ್ದೆ. ಅದಕ್ಕೆ ಯಪ್ಪ ಇಲ್ಲಾಂದ್ರ ಸಂಜೆ ಮುಂದ ಸೆರೆದ ಗಡಗ ಸಿಗಾವ್ರಿ. ಓ ಅಂದ್ರ ಕಾಳೆ ಕುಡಿತಿದ್ದಾನ? ಯಾವಾಗ ತುಸು ತುಸು ಕುಡಿತಿದ್ರು. ಲೇ ತುಸುನರ ಕುಡಿಲಿ ಬಾಳರ ಕುಡಿಲಿ ಒಟ್ಟು ಕುಡಿತಿದ್ನಿಲ್ಲ. ಲೇ ಬರ್ಲಿ ಇಲ್ಲಿ. ಕಾಳ್ಯ ಕುಡಿದ ಹೊತ್ನ್ಯಾಗ ಇಂಥ ಕೆಲಸ ಮಾಡಿರ್ಬೇಕ. ಅಲ್ರಿಯಪ್ಪ ಕಾಳ್ಯ ಅಂತ ಮನುಷ್ಯ ಅಲ್ರಿ. ಅಂದ್ರೆ ಏನ್ ಲೇ ಯಮನಿಯ ಬ್ಯಾರೆ ಯಾರ ಮಾಡ್ಯಾರ ಅಂತೀಯನ ಈ ಕೆಲಸನ? ಅಲ್ರಿಯಪ್ಪ ಕಾಳ್ಯ ಅವನ ಹೆಂಡತಿ ಬಹಳ ಜೀವದಿಂದ ಇದ್ರಿ. ಹೌದಲೇ ಆ ಕೆಲಸ ಆವ್ ಮಾಡಿರ್ಬೇಕು ಒಂದು, ಇಲ್ಲ ನೀವ ಮಾಡಿರ್ಬೇಕು. ಹೌದಲ್ಲ? ಇಲ್ರಿಯಪ್ಪ ಅಂತ ಹಲ್ಕ ಕೆಲಸ ನಾವ್ಯಾಕೆ ಮಾಡಕ್ ಹೋಗ್ರಿ. ಲೇ ಗೊತ್ತಿಲ್ಲದ ಮಾತಾಡಿ ನಾಳೆ ಪೊಲೀಸರ ಕೈಯ ಸಿಕ್ಕು ಒದಕಿ ತಿನ್ಬೇಡ್ರಲೇ. ಅಲ್ರಲೇ ಕಾಳ್ಯ ಈ ಕೆಲಸ ಮಾಡಿಲ್ಲ ಅಂತ ಹೇಳಿ ಸಾಧಿಸಾಕ್ ಹೋದ್ರಿ ಅಂದ್ರ ನಾಳೆ ನಿಮ್ಮ ಮೈ ಮೇಲೆ ಬರ್ತೈತಿ. ಅವಾಗ ಏನ್ ಮಾಡ್ತಿರ್ಲಿ? ಹಂಗಾದ್ರ ನಾವೇನ್ ಮಾಡೋದ್ ಹೇಳ್ರಿ ತಣ್ಣರ. ಏನು ಮಾಡೋದಕ್ಕಾಗಿಲ್ಲ, ಪೊಲೀಸರು ಪಂಚನಾಮೆ ಮಾಡಕ್ ಬಂದ್ರು ಅಂದ್ರ ಆವಾಗ ನಿಮ್ಮನ್ನ ಅವರು ಕರೆದು ಕೇಳ್ತಾರ. ಆವಾಗ ನೀವು ¶¶
ಅಂತ ಇಷ್ಟು ಹೇಳಿಬಿಡ್ರು. ಅಪ್ಪ ಅವ ನಿನ್ನೆ ನಿಮ್ ತೋಟದಾಗ ವಸ್ತಿ ಹೊಡೆದಿದ್ದ, ಇದು ಗೊತ್ತಿದ್ದು ನಾವು ಸುಳ್ಳು ಹೇಳ್ದಾಗುದಿಲ್ಲ. ಯಾಕಲೇ ಅಮ್ಮನಿಯ ನಿಂದು ಸೊಕ್ಕ ಬಾಳ ಆಗೈತಲ್ಲ ಮಗನ, ನಾಳೆ ಪೊಲೀಸ್ ಎಳ್ಕೊಂಡು ಏನ್ ಹಾಕೋದ್ರ ಗೊತ್ತಾಗತ್ತೆ ಮಗನ ನಿನಗ. ಮಗಲೇ ಏನ್ ಬೇಕಂತ ಹೇಳ್ಕೋ. ಹೂಣಪ್ಪ ನೀವ್ ಹೇಳ್ದಂಗ ಕೇಳ್ತೇವ್. ಏ ಯಮ್ಮನಪ್ಪ ಮಾವ ಇಲ್ಲಿದ್ ಕಿತಾಪತಿ ನಮ್ಗೆ ಯಾಕ ಅಪ್ಪರ ಹೆಂಗ ಹೇಳ್ತಾರ ಅಂತ ಕೇಳ. ಅದೇನ ಅಂತಾರಲ್ಲ ಊರ್ ಚಿಂತೆಗೆ ಮುಲ್ಲ ಸುರುಗಿದ್ದಂತ. ಹಂಗ ಹೇಳ್ರಿ, ಈಗ ನೀವು ಹೆಂಗ ಹೇಳ್ತಿರೋ ಹಂಗ ಆಗ್ಲಿ. ಅಷ್ಟು ಮಾಡ್ಲಿ ಯಮನೆ. ಅಲ್ಲ ಇಲ್ಲದ ಉಸಾಬರಿ ನಿನಗೆ ಅತಕ್ಬೇಕು. ಅದೇನೋ ಅಂತಾರಲ್ಲ ಮಾಡಿದವ್ರು ಉಣತಾರ ಮಣಿ ಅಂತ ಕಡುಬು. ಲೇ ಭೀಮಿಯ ಓಡಿದನರ ಹೋಗ್ಲೆ, ಪೊಲೀಸ್ ಸ್ಟೇಷನ್ ಹೋಗಿ ಸಾಹೇಬರಿಗೆ ಸುದ್ದಿ ಮುಟ್ಟಿಸಿ ಅವ್ರನ್ನ ಕರ್ಕೊಂಡ್ ಬಾ. ಹೋಗ್ ಹೋನ್ರಿ ದನರ. ನನ್ನ ಹೆಸರು ಹೇಳಿ ಸಾಹೇಬರಿಗೆ ಈ ಸುದ್ದಿ ಮುಟ್ಟಿಸಿ ಲಘು ಬಂದ್ಬಿಡು ನೀನು. ಆತ್ರಿ ಅಪ್ಪ. ಲೇ ಯಮನೆ ಭೀಮಿಯ ಪೊಲೀಸರನ್ನ ಕರ್ಕೊಂಡ್ ಬರ್ತಾನ, ನೀವು ಅಲ್ಲಿಗೆ ನಡೀರಿ, ನಾವು ಒಟ್ಟು ಮನೆಗೆ ಹೋದವನ ಬರ್ತಾನೆ. ಇವ ನಿನ್ನೆ ತೋಟದಾಗಿದ್ದೆ ಮನೆಯಾಗಿದ್ದಿದ್ದಿಲ್ಲ ಅಂತ ಹೇಳ್ತಾನಲ್ಲ. ನೋಡಿ ಸಾಹೇಬ್ರ, ನಾ ಅಂತೂ ಇವಾಗ ತೋಟದ ಮನೆ ಮಲ್ಕು ಅಂತ ಹೇಳಿದ್ ಖರೆ, ಆದ್ರೆ ಅವ ತೋಟದ ಮನೆ ಮಲ್ಕೊಂಡಾನೋ ಇಲ್ಲ ಮನೆಯ ಬಂದ್ ಮಲ್ಕೊಂಡಾನೋ ನನಗೆ ಹೆಂಗ್ ಗೊತ್ತ್ರಿ? ಕಾಣದ ಕಣ್ಣು ಕೇಳದ ಕಿವಿ. ನೀವು ಹೋಗೋದಿಂದ ಸೀದಾ ತೋಟಕ್ಕ ಹೋಗಿನ್ರಿ.
ಎಷ್ಟ್ ಗಂಟೆಗ್ ಬಂದ್ಲೆ ಮನೆಗೆ? ಎತ್ತಿನ ಚಾಕ್ರಿ ಮುಗಿಸ್ಕೊಂಡು 8 ಗಂಟೆಕ ಮನೆಗ್ ಬಂದು ಊಟ ಮಾಡ್ದನ ತೋಟಕ್ ಹೋಗಿನ್ರಿ. ಹೋಗುದರೆಗ ಈ ನಾಗ್ಯ ಬಸ್ಯ ಇಲ್ಲೇ ಅದರ ಬೇಕಾದ್ರೆ ಕೇಳ್ರಿ. ಯಾರ್ಲೆ ಇಲ್ಲಿ ಬಸ್ಯ ನಾಗ್ಯ ಅಂದ್ರ? ಏಯ್ ಬರ್ಲೇ ಇಲ್ಲೇ. ಏಯ್ ನಿನ್ನೆ ರಾತ್ರಿ ಇವ ಭೇಟಿಯಾಗಿದ್ದೇನೆ. ಇಲ್ ಬಿಡ್ರಿ, ಇಲ್ ಬಿಡ್ರಿ. ನಿನ್ನೆ ರಾತ್ರಿ ಕುಡಿದ್ಗಿಡ್ದಿದ್ದೇನೆ? ಇಲ್ರಿ ಸಾಹೇಬ್ರ, ನಾ ಕುಡಿದಿಲ್ರಿ. ಲೇ ಮಣ್ಣರ ಕಂಟ ಮಠ ಕುಡಿದು ನಮ್ ದೋಣಿ ಅಂತ ಜಳಕ ಮಾಡೋ ಮುಂದೆ ನನಗಾಗೆ ಸಿಕ್ಕಿಲ್ಲ ನೀನ ಸಾಹೇಬ್ರ. ಅವತ್ತ ಹೋಳಿ ಹುಣ್ಣಿ ಐತ್ರಿ, ಅವತ್ ಕುಡಿದ್ ಕರೇವ್ರಿ. ಯಾಕಂದ್ರ ಈ ನಾಗೆ ಬಸ್ಯ ಒತ್ತಾಯ ಮಾಡಿ ಕುಡಿಸ್ತಾರ್ರಿ ನನಗ. ಏಯ್ ಇವಾಗ ನೀವು ಒತ್ತಾಯ ಮಾಡಿ ಕುಡಿಸಿರಿ. ಇಲ್ರಿ ಸಾಹೇಬ್ರ, ರೊಕ್ಕ ಹೆಚ್ಚಾಗ ಬನ್ ಮಕ್ಳ. ಇಲ್ರಿ ಸಾಹೇಬ್ರ, ನಾವ್ಯಾಗ ಕುಡ್ಸಕ್ ಹೋಗುನು, ತಾನ ಕುಡ್ದು ನಮ್ ಮೇಲೆ ಯಾಕೆನ್ರಿ ಸಾಹೇಬ್ರ? ಖರೆ ಹೇಳು ಮಗನ, ಇವ ಕುಡಿತಾನ ಇಲ್ಲ ಖರೆ ಹೇಳ? ಕುಡಿತಾನ್ರಿ, ಕುಡಿತಾನ. ಸಾಹೇಬ್ರ, ಬೇಕಾದ್ರ ನಿಮ್ ಮುಂದ ಆ ದುರ್ಗವನ್ನ ಪಾದ ಪಡೆದು ಹೇಳ್ತೇನ್ರಿ. ಹೋಳಿ ಹುಣ್ಣಿ ದಿವಸ ಕುಡಿದಿದ್ದು ಕರೆ ಅವ್ರಿ, ಇವ್ರು ಒತ್ತಾಯದಿಂದ ಅಲ್ಲೇ ಇಲ್ಲೇ ತನಕ ಒಂದ್ ಬಾಯಾಗ ಹಾಕಿಲ್ರಿ. ನೋಡ್ ಕಾಳ್ಯ, ನೀ ಏನಾರ ಒಂದ್ ಸುಳ್ಳು ಹೇಳಿ ಈ ಘಟನಾದಿಂದ ಬಚಾವ್ ಆಗ್ತೇನೆ ಅನ್ನೋದನ್ನ ಮರ್ತು ಬಿಡ. ನಿನ್ನೆ ರಾತ್ರಿ ನಿಮ್ ಮನ್ಯಾಗ ಏನ್ ನಡೆದೈತೆ ಅನ್ನೋದನ್ನ ಸಾಹೇಬರಿಗೆ ನಿಜ ಹೇಳಿ ಒಪ್ಕೊಂಡ್ಬಿಡ. ಇಲ್ಲಾಂದ್ರ ನೀ ಬಲ, ನಿಮ್ ಸಾಹೇಬ್ರ ಬಲ, ನಾವು ನಮ್ಮನಿ ದಾರಿ ಹಿಡಿತೀವಿ. ಇದೇನ್ರಿ ಅಪ್ಪ, ನೀವು ನನ್ನ ಸಂಶಯ ಮಾಡ್ತೀರಿ? ಈ ತಿದ್ದಾಗ್ಲಿಂದ ನಿಮ್ಮನ್ನ ಚಾಕ್ರಿ ಮಾಡ್ಕೊಂಡ್ ಬರ್ತೀರಿ, ನನ್ ಗುಣ ನಿಮಗ್ ಗೊತ್ತಿಲ್ಲೇನ್ರಿ? ಹತ್ತು ಕರೆದು ನನ್ನ ಹತ್ಯ ನಾಟಕ ಮಾಡ್ಬೇಡ. ನನ್ನ ಹಂತ್ಯಕ್ಕೆ ನಾಟಕ ಆಡ್ತೀ? ಎಲ್ಲಿ ಹೋಗ್ಯಾನ ನಿಮ್ಮಪ್ಪ? ನೋಡ್ರಿ ಸಾಹೇಬ್ರ, ಇವ್ರ ಆಗಂತೂ ಬೆಳಿಗ್ಗೆ ಎದ್ದ ತಕ್ಷಣ ಹಾಸಿಗೆ ಬೇಕು ನೋಡ್ರಿ ಪಾಕೆಟ್. ನಮ್ಮಷ್ಟಕ್ ತಾವು ಕುಡಿದು ಹಾಳಾಗಿ ಹೋಗಲ್ರಿ. ಕುಡ್ದು ನಿಷೇಧಾಗ ಇಂತ ಅನಾಹುತ ಮಾಡಿದ್ರ? ಆ ಹುಡುಗಿ ಸುದ್ದಿ ಇಲ್ರಿ ಸಾಹೇಬ್ರ. ಅಲ್ಲ, ಹಡದ ತಾಯಿನ ಕೊಲೆ ಮಾಡ್ಯಾನ ಅಂದ್ರ ಎಷ್ಟು ದುಷ್ಟ ಇರ್ಬೇಕ್ರಿ ಇವನ್ನ? ಮತ್ ಯಾರ್ ಕೊಲೆ ಮಾಡಿದ್ರ ಅಂತ ಹೇಳಿ ಹೇಳೋ ಮಗನ. ಅಲ್ರಿ ಸಾಹೇಬ್ರ, ಯಾರ ಯಾಕೆ ಬಂದು ಕೊಲ್ತಾರ್ರಿ? ಅಲ್ರಿ ಈ ಕಾಳ್ಯನ ಮನೆಯಾಗ ಏನ ಒತ್ತಂದಾರಿಕೆ ಹೊಟ್ಟೈತೇನ್ರಿ? ಅಲ್ಲ, ಇವನ್ ಮನೆಯಾಗ ಏನ್ ಬೆಳ್ಳಿ ಬಂಗಾರ ತುಂಬಿದ್ರೆ ಬಾಳ ಅಂದ್ರ 4 ವಡಕ ಗಡಿಗೆ 2 ಚರಿಗೆ ತಾಟು. ಇದ್ರ ಬಿಟ್ರ ಏನೈತ್ರಿ ಮಗನ ಮನೆಯಾಗ? ಸಾಹೇಬ್ರ, ನನಗ ಅನಸ್ತೈತಿ ಇದ್ರ ಕತಿನ ಬ್ಯಾರೆ ಐತಿ ಅಂತ. ಏನ್ರಿ ಅದು ಕತಿ? ಹೆಂಡತಿ ಕರ್ಕೊಂಡು ಬಂದ ಉಬ್ನ್ಯಾಗ ಈ ಮಗ ಕಂಟ ಪೂರ್ತಿ ಕುಡ್ದ ಮನಿ ಹೋಗ್ಯಾನ್ರಿ ಇವ. ನೋಡ್ರಿ ಸಾಹೇಬ್ರ, ಗೌರಿ ಮೊದಲ ಕಲ್ತ ಹುಡುಗಿ, ಇವನ ಆಕಾರ ನೋಡಿ ಆಕೆಗೆ ಸಿಟ್ಟು ಬಂದಿರ್ಬೇಕು. ಒಂದಕ್ಕೊಂದು ಮಾತಿನ ಘರ್ಷಣ ನಡೆದು ಅದು ದೀರ್ಘಕ್ಕೆ ಮುಟ್ಟೈತಿ. ಆಗ ಅಲ್ಲೇ ಇದ್ದಿವ್ರವ್ವ ಅಣ್ಣನ ಮಗಳು ಅಂತ ಸೊಸಿ ಪರವಾಗಿ ಮಾತಾಡಿರ್ಬೇಕು. ಈ ಮಗ ನಿಷೇಧಾಗ ಹೆಂಡತಿನ ಹೊಡೆದ ಬಿಟ್ಟನ್ರಿ, ಆಕಿ ಸತ್ತ ಹೋಗ್ಬಿಟ್ಟಾಡ ಅಷ್ಟಕ್ಕ. ಅವಾಗ ಎಲ್ಲಿ ತನ್ನ ಬಣ್ಣ ಬಯಲಾಕತ್ತೆ ಅಂತ ಹೇಳಿ ಅವ್ರವ್ನು ಮುಗಿಸೇ ಬಿಟ್ಟ ನೋಡ್ರಿ ಮಗ. ಎಷ್ಟು ಚಂದ ಕತೆ ಕಟ್ಟಿ ಹೇಳ್ತೀರಿ ತಣ್ಣರ. ನನಗ ಅಪ್ಪ ಆದ್ರು ನೀವ, ಅವ್ವ ಆದ್ರು ನೀವ, ನಿಮ್ ಕಾಲ್ ಬಿಟ್ಟು ಆಡ ಮಾಡಿ ಹೇಳ್ತಿದ್ರಿ. ರೈತ ಕೆಲಸ ಮಾಡಿಲ್ರಿ, ನಿಮ್ ಕೈ ಮುಗಿದ್ ಕೇಳ್ಕೊತೀರಿ. ನಾನ್ ಜೇನಿ ಕಳಿಸ್ರಿ, ನಾನ್ ಜೇನಿ ಕಳಿಸ್ರಿ ಅಪ್ಪ. ಬಿಟ್ಟು ಬರೋದ ಅಂತ ಕರ್ಕೊಂಡ್ ಬರ್ರಿ.
ಹಿಂಗ ಹತ್ತು ಕರೆದು ರಂಪಾಟ್ ಮಾಡಿದ್ರೆ ಕೇಳ್ತಾನೆ ಅಂತ ತಿಳ್ಕೊಂಡು ಏನ್ ಮಗನ ಸೋಮನ ನಡೀಲೆ ಸ್ಟೇಷನ್ಗೆ ನಡೀಲೆ ಸುಳ್ಳು ಸಂಸಾರದ ಆಟ ಸುಳ್ಳು 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 ಸಂಸಾರದ ಆಟ ಸುಳ್ಳು 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 ಸಂಸಾರದ ಆಟ ಸುಳ್ಳು 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 ಸಂಸಾರದ ಆಟ ಸುಳ್ಳು ಸುಳ್ಳು ಈ ವರ್ಷ ಮಾವಿನಕಾಯಿ ಬಾಳ ಹಿಡಿಲೇ ಇಲ್ಲ ಬಿಡ್ಲೆ ಯಪ್ಪ ಈ ವರ್ಷ ಇಬ್ಬನ್ ಹೆಚ್ಚಾಗಿ ಹೂ ಕತ್ತರಿಸಿ ಮಾವಿನಕಾಯಿ ಬಾಳ ಹಿಡಿದಿಲ್ರಿ ಅಪ್ಪ ಯಪ್ಪ ದುರ್ಗ ಬರಾತ್ರ ನೋಡ್ರಿ ಬಾ ದುರ್ಗ ಅಲ್ಲಲೇ ದುರ್ಗ ನಿನ್ನ ಮಗ ತನ್ನ ಬಾಳೆ ಹಾಳು ಮಾಡ್ಕೊಳ್ಳೋದು ಅಷ್ಟೇ ಅಲ್ದ ನಮ್ಮಾರಿಗೂ ಮಸಿ ಹಚ್ಚಿಬಿಟ್ಟ ನೀವು ಹಿಂಗ ಅಂತೀರಲ್ರಿ ಯಪ್ಪ ನನ್ನ ಮಗ ಸಣ್ಣದಿರ್ತ ನಿಮ್ ಕಣ್ಣ ಸರಿಯಾಗಿ ಬೆಳೆದವ ಅವ ಇಂಥ ಕೆಲ್ಸ ಮಾಡ್ತಾನಲ್ರಿ ಅಲ್ಲಲೇ ದುರ್ಗ ಯಾರ ಮನಸ್ಸಿನ್ಯಾಗ ಏನ್ ಇರ್ತೈತಿ ಅಂತ ಹೆಂಗ್ ಹೇಳ್ಬೇಕಲೇ ಅಲ್ಲಲೇ ನಿನ್ನ ಮಗ ಈ ಕೆಲಸ ಮಾಡ್ದಿದ್ರ ಮತ್ತೆ ಯಾರು ಮಾಡ್ಯಾರ ಅಂತ ಹೇಳ್ಬಿಡು ಸಾಹೇಬರಿಗೆ ಹೇಳಿ ಒದ್ದ ಒಳಗೆ ಹಾಕಿಸ್ತೇನೆ ಇದ್ಯಾಕಾತು ಹೆಂಗಾತು ಅಂತ ಇಚ್ಚಾಗ ಮಾಡಿ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಮೊದ್ಲ ನಮ್ ಕಾಳೆನ್ ಬಿಡಿಸ್ಕೊಂಡ್ಬರು ಇಚ್ಚಾಗ ಮಾಡ್ರಿ ಅಪ್ಪ ದುರ್ಗಪ್ಪ ಕಾಳೆಯನ್ನು ಬಿಡಿಸ್ಕೊಂಡ್ಬರೋದು ಅಷ್ಟು ಸರಳ ಕೆಲಸ ಅಲ್ಲೇನಪ್ಪ ನನ್ನ ಹೆಂಡತಿನೂ ಅದು ಸೊಸೆನೂ ಅದು ಈ ತಪ್ಪಗನು ಯಾರು ನೋಡಿ ಜೀವನ ಹರಿಲ್ರಿ ಅಪ್ಪ ಯಾರು ನೋಡಿ ಜೀವನ ಹರಿಲ್ರಿ ನಿನ್ನ ಪರಿಸ್ಥಿತಿನೂ ನನಗೂ ಅರ್ಥಕ್ಕೆ ದುರ್ಗ ಅದಕ್ಕಂತ ಹೇಳಿ ನಿನ್ನೆ ಸಾಹೇಬರಿಗೆ ಕಾಳೆಯನ್ ಕೇಸ್ ಪೆಂಡಿಂಗ್ ಇಡ್ರಿ ಅಂತ ಹೇಳ್ಕೇನಿ ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಆದ್ರ ಕೈ ಮೀರಿ ಹೋದ್ರ ನಾರ ಏನ್ ಮಾಡ್ಲಿ ನೀವು ಎಂತೆಂತ ಕೆಲಸನ ಮಾಡಿ ಮುಗಿಸಿರಿ ಅಪ್ಪ ನೀವು ಮನಸ್ಸು ಮಾಡಿದ್ರ ಇದೇನ್ ದೊಡ್ಡ ಕೆಲಸ ಅಲ್ರಿ ಅಪ್ಪ ನೋಡ್ ದುರ್ಗಪ್ಪ ಬರೇ ಕೈಲೇ ಮಾಡೋ ಕೆಲಸ ಅಲ್ಲಿದು ಪರಿಸ್ಥಿತಿ ಹಿಂಗಿದ್ದಾಗ ಸಿಕ್ಕಷ್ಟೆಲ್ಲಾರು ಹಲ್ಕೊಳ್ಳೋರ ಅದಕ್ಕ ಒಂದಿಷ್ಟು ರೊಕ್ಕ ಜಮಾ ಮಾಡ್ಕೊಂಡ್ ಬಾ ಮುಂದಿಂದು ನಮ್ ದನಿಯರ್ ವಿಚಾರ ಮಾಡ್ತಾರ ನನ್ನಂತ ಕಂತು ಸದ್ಯಕ್ಕೆ 10 ರೂಪಾಯಿ ಇಲ್ರಿ ಅದೇನ್ ಖರ್ಚು ಬರ್ತೈತೆ ನೀವ ಖರ್ಚು ಮಾಡ್ರಿ ನನ್ನ ಹೊಲ ಉಣ್ತಿರಲ್ರಿ ಅಪ್ಪ ಅದನ್ನ ನಿಮಗ್ ಖರೀದಿ ಮಾಡಿ ಕೊಟ್ಟು ಬಿಡ್ತೇನ್ರಿ ಆಯ್ತು ಹಂಗಾರ ಇವತ್ತ ನನ್ನ ಕೂಡ ಬಂದು ನಿನ್ ಹೊಲ ಖರೀದಿ ಮಾಡಿ ಕೊಟ್ಬಿಡು ನಾಳೆ ಹೋಗಿ ನಾ ಕಾಳ್ಯನ್ನ ಬಿಡಿಸ್ಕೊಂಡು ಬರ್ತೇನಿ ರೊಕ್ಕದ್ದೇನಾರ ಹೆಚ್ಚು ಕಡಿಮೆ ಆದ್ರ ಕಾಳ್ಯಾಗ ನನ್ನ ಮನ್ಯಾಗ ದುಡ್ಯಾಕ ಹೇಳ್ಬೇಕ ನೋಡ ಅಷ್ಟ್ ಮಾಡೋನ್ ತಗೊಳ್ರಿ ಅದನ್ನ ಬಿಟ್ಟು ದುರ್ಗಪ್ಪನಗ ಬೇರೆ ದಾರಿನೇ ಇಲ್ಲ ಮನಿ ಹಿಡಿದು ಬಾಳ ಮಾಡಿದ್ರ ಹಿಂಗ್ಯಾಕಿತ್ತು ಮೊನ್ನೆ ಮಜಲ್ಗೆ ಹೋಗ್ತಿದ್ರ ನಿನ್ನೆ ಈ ಘಟನಾನ ನಡೀತಿದ್ದಿಲ್ಲ ಇನ್ನರ ಹಲಗಿ ಬಡಿ ಹುಚ್ಚಬಿಟ್ಟು ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗು ಯಪ್ಪ ನಮಗ ಹೇಳಿ ಹೇಳಿ ಸಾಕಾಗಿ ಹೋತು ನೀವಾಗ ಬಂದಿಟ್ಟು ಬುದ್ಧಿ ಹೇಳಿ ಮೊನ್ನೆ ಮಜಲ್ನಾಗ ಒಂದ್ ತೊಲಿ ಬಂಗಾರದ ಪದಕ ಗೆದ್ಕೊಂಡು ಬಂದ ಖರೆ ಆದ್ರದ್ರಾಗ ಇಲ್ಲೇ ಬಂಗಾರದಂತ ಬಾಳೆ ಎಲ್ಲ ಹಾಳು ಮಾಡ್ಕೊಂಡ್ರಿ ಈಗ ಯಮ್ಮನಪ್ಪಜ್ಜ ಅವಾಗ ಬುದ್ಧಿ ಬಂದತಿ ಲೇ ದುರ್ಗ ಈಗ ಮನೆಗೆ ಹೋಗಿ ಅಂಗಿ ಹಾಕೊಂಡ ಬಸ್ ಸ್ಟ್ಯಾಂಡ್ ಬಂದ್ಬಿಡು ನಾನು ಅಲ್ಲೇ ಬಂದ್ಬಿಡ್ತೇನೆ ಅಷ್ಟು ಮಾಡ್ತೇನ್ರಿ ಅಪ್ಪ ಅಂಗಿ ಹಾಕೊಂಡು ಬಸ್ ಸ್ಟ್ಯಾಂಡ್ಗೆ ಬರ್ತೇನ್ರಿ ಹಾ ಹೋಗಿ ಬರ್ರಿ
ಹುಚ್ಚಿಡಿಸಿದ್ದಿ ನೀ ನನಗ ಹುಚ್ಚಿಡಿಸಿದ್ದಿ ನೀ ನನಗ ಹುಚ್ಚಿಡಿಸಿದ್ದ ಅಂತ ನಾ ನಿನ್ನ ಕೂಸಿನಂಗ ಬಚ್ಚೆ ಮಾಡಿದ್ಯಾ ಎಲ್ಲರ ನಿನ್ ತನಿ ಕಿವಿ ಮೇಲೆ ಬಿತ್ತಂದ್ರ ಹಂಗ ಹಂಗ ನಾಗ್ರಹ ಹೋದಂಗ ಹೊಕ್ಕಿದ್ಯಾ ಯಾರ ಮನಿ ಮಠ ಬಂದ್ ನಿನ್ ತಗೊಂಡ್ ಬಂದ್ ಇಳೇ ಕೊಟ್ರ ಅಂದ್ರ ಅವ್ರ 10 ರೂಪಾಯಿ ಕೊಡ್ದಿದ್ರು ಸಹಿತ ನಿನ್ನ ಬಗಲಿ ಹಾಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಬಾಗಲ್ದಾಗ ಕುಣಿದು 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 ನಿನ್ನ ಬಾರಿಸಿ ಕುಣಿದು ಮಂದಿಗೆ ನಿಂತನಿ ಕೇಳಿಸಿ ಮಂದಿಗೆ ಖುಷಿ ಕೊಟ್ಟಿದ್ಯಾ ಇನ್ಮೇಲೆ ಇನ್ಮೇಲೆ ನಾನಿನ್ ಬೆಲ್ಲ ಹತ್ತದಲ್ಲ ನಾ ಇನ್ಮೇಲೆ ನಾನಿನ್ ಬೆಲ್ಲ ಹತ್ತದಲ್ಲ ದೊಟ್ಟು ಬ್ಯಾರೆ ಕೆಲಸ ಐತಿ ಮುಗಿಸ್ಕೊಂಡು ಬರ್ತೇನೆ. No!
ಕೊಂದ ಹೆಟ್ಟಿನ ಕೊಂದ ಅಂತ ಇನ್ಸ್ಪೆಕ್ಟರ್ ಹೇಳ್ಕೊಂಡು ಹೋಗುವಾಗ ಗಂಗನ್ ಗಲ್ಗತ್ರ ನೀವ್ ಯಾರು ನನ್ ಮಾತು ಕೇಳಲಿಲ್ಲ, ಯಾರು ನನ್ ಮಾತು ಕೇಳಲಿಲ್ಲ. ಇವತ್ತ ದೇವ್ರಂತ ದಣೇರ್ ಬಂದು ಬಿಡಿಸಿದ್ರ ನಮ್ಮಅಪ್ಪನ್ ಮಾರಿ ನೋಡಕ್ ಹಾಕಿದ್ದಿಲ್ಲ, ನಮ್ಮಅಪ್ಪನ್ ಮಾರಿ ನೋಡಕ್ ಹಾಕಿದ್ದಿಲ್ಲ. ನಿಮ್ ಬಾಳ ಹಾಳಾಗಕ್ಕ ಯಾರ ಕಾರಣ ಅಂತ ನಿನಗ ನಾನು ಹೇಳ್ತೀನಿ. ಏನಂತೆ? ನನ್ನ ಬಾಳ ಹಾಳಾಗೋದಕ್ಕ ಯಾರ ಕಾರಣ ಅನ್ನೋದು ನಿನಗ್ ಗೊತ್ತೈತಿ? ಹೌದು ಗೊತ್ತೈತಿ. ಈ ಮಾತನ್ನ ಮೊದ್ಲ ನನ್ಗ್ಯಾಕೆ ಹೇಳಿಲ್ಲ ನಂಜ? ಹೇಳ್ಬೇಕಂದ್ರೆ ನನ್ ಮಾತನ್ನ ಕೇಳೋರು ಯಾರದಾರ ಈಗಾರ ಹೇಳಂಗಾರ? ಕಳೆ ಅವತ್ತ ಹುಣ್ಣಿ ದಿವಸ ನಿಮ್ಮಪ್ಪ ನಿನ್ ಹೆಂಡತಿ ಕರ್ಕೊಂಡ್ ಬಂದು ಹುಬ್ಬಳ್ಳಿಗೆ ಮಜಲಿನ್ ಸ್ಪರ್ಧಾಕಂತ ಹಲಗಿ ಬಾರ್ಸಾಕ ಹೋದ. ಅವಾಗ ಅವತ್ ನಿನ್ನ ದಣ್ಯಾರು ತೋಟ ಕಾಯಕಂತ ಹೇಳಿ ಕಳಿಸಿದ್ರು. ನೀನು ನಿಯತ್ತಿನ ನಾಯಿ ಹಂಗ ತೋಟ ಕಾಯಕ್ ಹೋದಿ. ಅವಾಗ ನಾ ದುರ್ಗವನ್ ಗುಡ್ಯಾಕ್ ಕುಂತಿದ್ದೆ. ಅವಾಗ ಹಾಲ್ ಚೆಲ್ದಂತ ಬೆಳೆದ್ಲು. ಅವಾಗ ಸುಮಾರು 1 ಗಂಟೆ ಆಗಿತ್ತು. ಅವತ್ತು ರಾತ್ರಿ ಹಳು ಬಂದ್ಗಿಂತ ಏನ ತೆಗಿತೇನ್ ತಡಿಲ್ಲ, ಚಿನಕ್ ಬರವಲ್ದು. ಅಯ್ಯೋ ದಣ್ಣರ ನಮ್ಮನಿಗೆ ಕರೆ ಹೌದಲ್ಲ, ಕರೆ ಹೇಳ್ತೀನಿ. ನಾನೊಂದು ಕಣ್ಣಾರಿ ನೋಡಿದ್ದನ್ನ ಹೇಳಕತ್ತೀನಿ. ಅವೇನಂತಾನಪ್ಪ, ನಿಮ್ ದಣ್ಯಾರು ನನ್ನ ಮಗನ ಬಿಡಿಸ್ಕೊಂಡ್ ಬರ್ಲಿಲ್ಲ ಅಂದ್ರ ಜೈಲಾಗ ಕೊಳಿತಿದ್ದ ಅಂದ. ನಿಮ್ ದಣ್ಯಾರ ದೇವ್ರಿದ್ದಂಗಪ್ಪ, ದೇವ್ರಿದ್ದಂಗ ಅಂತ ಅಂದ. ಬಹಳ ದಿನದಿಂದ ಹಂಚ ಹಾಕಿದ್ ನೋಡ್ಲೆ. ಹೌದಪ್ಪ, ಅವನು ಹೊಲ ಹೊಡೆದ ತೀರ್ಬೇಕು ಅಂತ ಇವತ್ತ ಆಸೆ ಬಂಗಾರ ಅಂತ ಹೊಲಪ್ಪ.
ಅದು ನಿಮ್ಮ ತೋಟಕ್ಕೆ ಹತ್ತೆ ಐತಿ, ಅದು ಈಗಿನ ಕಾಲದಾಗ ಇಷ್ಟೊಂದು ಸಮಯ ಎಲ್ಲಿ ಸಿಗ್ತೈತಿ? ಒಂದ ಕಲ್ಲಿಗೆ ಎರಡಕ್ಕಿ ಹೊಳದಂಗ ನೋಡ್ಲಿ. ಇನ್ ಮ್ಯಾಲ ಮಗ ಕಾರ್ಯ, ನನ್ನ ಮನೆಯಾಗ ಸಾಯೂ ತನಕ ಜೀತದಾಳ ಬಿತ್ತಿರ್ಬೇಕು ನೋಡ್ಲಿ ಅವ. ಹೌದಪ್ಪ. ಚಕ್ಕರಿಸಿ ನೋಡಕತ್ತಿಯಲ್ಲ ಮಗನ, ಕೈಯಾಗ ಕಂದಿ ಬ್ಯಾರೆ ಹಿಡಿದಿದಿ, ಯಾಕ ಮೈಯನ್ ಸಾಕಲೇ ನಿಂದ ಮಗನಿ ಉಪಕಾರ ತಿನ್ಸಕ್ ಬಂದಿ ಮಗನ, ಜೈಲಿಂದ ಬಿಡಿಸ್ಕೊಂಡ್ ಬಂದಿದ್ದಕ್ಕ ಉಪಕಾರ ತಿನ್ನಿಸಿ ಧನ್ಯರ ನಾಲ್ಕು ಜಾರಿ ಮಗನ. ನೀವಿಬ್ರು ಮಾಡಿದ ಅಲ್ಕಟ್ಟಿರಿ ಕೆಲಸ ನಾ ಬಟ್ಟಿ ನಿಮ್ಮ ಕೈಯಾರ ಕಲ್ಲ ಕೆಲಸ ಮಾಡಿದಕ್ಕ ನನಗ ದೊಡ್ಡ ಉಪಕಾರ ಮಾಡಿರಿ. ನಿನ್ನಿಂದ ನಮ್ಮ ಹೆಂಡತಿ ಮಣ್ಣಾಗ್ಯಾರ, ಎತ್ತು ಬೆತ್ತಿಗೆ ಹೊಲ ನಿಂತಾಗೈತಿ. ಇದ ಯೋಚನೆಗ ಇದ ಯೋಚನೆಗ ನಮ್ಮಪ್ಪ ಮಣ್ಣಿಗೊಂಡದ ನನ್ಗಾರ ಈ ಭೂಮಿ ಬೇಗ ನನ್ನವರನ್ನರು ಯಾರದಾರ. ನಿನಗೆ ಇವತ್ತೊಂದು ಗತಿ ಕಾಣಿಸಿ ನನ್ ಮುಂದಿನ ಹಾದಿ ಇರ್ತೀರಲ್ಲ. ತಂದೆ ಸಮಾನದಲ್ಲಿ ತಂದೆ ಸಮಾನದಲ್ಲಿ ನಾನಿನಗ ಅನ್ನ ಹಾಕಿ ತಡೆಯದಲ್ಲಿ. ಹೌದು ಹೌದು, ಅನ್ನ ಹಾಕೋ ಮನೆ ಕಣ್ಣ ಹಾಕೋ ಕುಲ ನಮ್ದಲ್ಲ ನಿಮ್ದು. ತಾಯಿ ಬಹಳ ಉದ್ದಿದ. ನಾನು ನನ್ನ ಹೆಂಡತಿ ಕರ್ಕೊಂಡು ಬಂದ ದಿವಸ ನೀವು ನನಗ ಬಣ್ಣದ ಮಾತಾಡಿ ತೋಟ ಕಳಿಸಿದ್ರಿ. ಆದ್ರೆ ಅವತ್ತ ನಮ್ಮವ್ವ ನನ್ನ ಹೆಂಡತಿ ತೋಟಕ್ ಹೋಗ್ಬೇಡ ತೋಟಕ್ ಹೋಗ್ಬೇಡ ಅಂತ ಗಂಗನ್ ಗಲಗತ್ರು. ನಾನು ಅವ್ರ ಮತ್ ಕಿಮ್ಮತ್ ಕೊಡ್ದ, ನಾಯಿ ಹೆಂಗ ತೋಟಕ್ ಹೋದೆ. ಆದ್ರೆ ಅವತ್ತು ರಾತ್ರಿ ಸಪ್ಲಿಲ್ಲ ಸರ್ಪ ಇಳಿದಿಲ್ಲ ಹೋಗಂಗ್ ಹೋಗು ನಮ್ಮವ್ವನ್ನ ನನ್ನ ಹೆಂಡತಿನ ನುಂಗ್ಬಿಟ್ರಲ್ರ ನುಂಗ್ಬಿಟ್ರಲ್ರ. ನಮಗ ಆಗ್ಲಿ ಅವರು ನಿನ್ ಮುಂದ್ ಬಂದು ಏನೇನೋ ಹೇಳ್ಯಾರ, ಅದನ್ನ ನೀ ನಂಬಿ ನಮ್ಮಾಗ ಕೆಂಡಕಾರಕತ್ತಿ. ಲೇ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ಹೇಳ್ಯಾರ ಹಿರಿಯಾರ, ಗೊತ್ತೈತಿ ಇಲ್ಲಿ ನಿನಗೆ? ಪ್ರಮಾಣಿಸ್ ನೋಡ್ಬೇಕಾ? ಇದೇನ ಅನುಮತಿ ಮಾಡ್ಕೊಂಡು ಅಪ್ಪ ಕರಿಯ ಗುಬ್ಬೆ ಗೂಡ್ನಂಗಿದ್ ನನ್ ಬಾಳೆನ ಮೂರದ್ ಮೂರ ಬಟ್ಟೆ ಮಾಡ್ದವ್ರಿಗೆ ಸರಿಯಾಗಿ ಬಿಟ್ಟಿ ಕಸ್ ಬಂದಿನಿ ಕರಿಯ. ಎಂಬಪ್ಪಾಜ ನನ್ನೊಂದು ಮಾತು ನಡ್ಸ್ಕೊಡ್ತೀರ? ನಿನ್ನೂ ಕರ್ಕೊಂಡು ಹೋಗಕ್ ಬಂದೀವಿ, ನಡಿ ಮತ್ತೆ ಹೋಗೋನು. ಅಪ್ಪ ನಾ ಮಣ್ಣು ಮಾಡಿದ್ರು ಅಷ್ಟ, ನೀವು ಮಣ್ಣು ಮಾಡಿದ್ರು ಅಷ್ಟ, ನೀವೆಲ್ಲ ಹೋಗಿ ಅವನ್ ಮಣ್ಣು ಮಾಡ್ಬಿಡ್ರಿ. ಕಾಳ್ಯ ನಿನಗ್ ಬಂದಂತ ಹೊತ್ತು ಯಾರಿಗೂ ಬರಬಾರ್ದಪ್ಪ, ಯಾರಿಗೂ ಬರಬಾರ್ದು. ಕಾಳ್ಯ ಇದೇನ್ ಬಾಳೆ ಆತು ಎಪ್ಪ ನಿಂದು, ಇದನ್ನೆಲ್ಲ ನೋಡೋದ್ಕಿಂತ ಆ ದೇವ್ರು ನನ್ ಕಣ್ಣಾಗ ಮುಚ್ಚಬಾರ್ದ. ಯಜ್ಜ ಇದ್ದು ಸತ್ತವ್ರಂಗ ಈ ಭೂಮಿ ಮೇಲೆ ಬದುಕಿರೋ ನಮ್ಮಂತವ್ರೆಲ್ಲ ಒಂದಾಗ್ಬೇಕು.
ಹೊತ್ತು ಹೊಂಟ್ರ ಹೊಟ್ಟೆ ಸಲುವಾಗಿ ರಟ್ಟೆ ಮುರಿದುಡಿಯೋ ನಮ್ಮಂತ ಮುಂದೆ ಅನ್ಯಾಯ ಆದಾಗ ನಾವೆಲ್ಲರೂ ಒಂದು ಗೂಡಿ ಒಂದ ಒಂದು ವೀರ್ ಕೂಗ ಹಾಕಿದ್ರ ಇಡೀ ಭೂಮಂಡಲ ನಡುಗಿತ್ತು. ಅಂದಾಗ ಮಾತ್ರ ನಮ್ಮಂತ ಬಾಳಿಗೆ ಒಂದು ಬೆಲೆ ಬಂದಿತ್ತು. ನಾಗ್ಯ ಬಸ್ಯ ಕೆಂಚ ಈ ಜಗದಾಗ ಎಲ್ಲರಂಗ ನಾನು ಒಂದು ಚಂದನ ಬದುಕು ಕಟ್ಟಬೇಕು. ಚಂದುಳ್ಳ ಚೆಲುವಿ ನನ್ನ ಹೆಂಡತಿ ಗೌರಿ ತೊಡೆ ಮೇಲ ಹಸುಗೂಸ್ತಂಗ ಮಲ್ಗೆ ಆಕೆ ಬಾಯಿಲೆ ಜೋಗಳ ಆಡಿಸ್ಕೋಬೇಕು ಅಂತ ಕನಸು ಕಟ್ಟಿದ್ದೆ. ಆ ಕನಸೆಲ್ಲ ಮುಂಗಾರಿನ ಸಿನ್ ಹೊಡೆದು ಚೂರ್ ಚೂರಾಗಿ ಹೋದ್ರಲ್ಲೇ ಚೂರ್ ಚೂರಾಗಿ ಹೋತು ಹೋಗಿರ್ಲೇ ಆ ಚೂರಲ್ಲ ಹಸಿ ಹಸಿ ತಂದು ನನ್ನ ಕೈಯಾಗ ಕೊಡ್ರು ನನ್ನ ಕೈಯಾಗ ಕೊಡ್ರು. ಅಳ್ಕೊಂಡು ಕಳೆ ಸ್ವಲ್ಪ ಸಮಾಧಾನ ಮಾಡ್ಕೊಳಪ್ಪ. ಅಳೋದಿಲ್ಲ ನಾ ಇನ್ ಮುಂದ ಅಳೋದಿಲ್ಲ ನಗ್ತೇನಿ ನಾ ಇಲ್ಲಿ ತನ ಕಟ್ಟಿ ಮೇಯಿಸಿ ಪಳದಿಸಿದ ಬಿಳಿ ಕುದುರೆ ಬೆನ್ನು ಮೇಲ ಕಣ್ಣಂತ ತೆಗೆದು ಕುಂದಿರ್ತೀನಿ. ಲೇ ಬಸ್ಯ ಒಂದ ಒಂದು ಹೊಡೆತಕ್ಕ ಏಳು ಸಮುದ್ರ ಜಿಗಿಸಿ ಕಡೆ ಹೋಗ್ತೀನಿ. ಆ ಏಳು ಸಮುದ್ರ ಆಚೆ ಇರೋ ಬೆಟ್ಟನ ಕಣ್ಣು ಮುಚ್ಚಿ ಕಣ್ಣ ತೆರೆದ್ರೊಳಗ ಹತ್ತಿಸ್ತೀನಲೇ ಹತ್ತಿಸ್ತೀನಿ. ಆ ಬೆಟ್ಟ ಸುತ್ತಾನ್ ತುದಿಯಾಗಿ ನಿಂತು ಒಂದ ಒಂದು ಗುಡುಗು ಹಾಕಿದ್ನಿ ಅಂದ್ರ ಇದ್ದವ್ರ ಎದೆ ಒಡಿಬೇಕು ಬಿದ್ದವ್ರ ಎತ್ತಿಲ್ಲಬೇಕು. ರೂಡ್ನಾಗಿರೋ ಗುಬ್ಬಚ್ಚಿ ಭಯ ಭೀತಿ ಇಲ್ದೆ ರಕ್ಕೆ ಬಿಚ್ಚಿ ದೂರ ದೂರ ಹರಬೇಕು ದೂರ ಹರಬೇಕು. ತೇಲೋ ಮೋಡ ಮುಗಲು ದಾಟಿ ಆಕಾಶದಾಗ ಚಿಕ್ಕಿ ಆಗಿ ಪಳಪಳ 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 ಅಂತ ಹೊಳಿಬೇಕು ಪಳಪಳ ಅಂತ ಹೊಳಿಬೇಕು 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 ಹೊಳಿಬೇಕು. ಇನ್ನು ಮುಂದೆ ನನ್ನಲ್ಲಿರೋದಿಲ್ಲ. ಈ ಊರಿನ ತಣಿ ದರ್ಪಕ್ಕೆ ಮಣಿದು ನನ್ನಂಗ ಬಾಳ ಕಳ್ಕೊಂಡ ಇನ್ನೊಂದು ಜೀವ ಈ ಊರಾಗೈತಿ ಈ ಊರಾಗೈತಿ. ಆ ಜೀವದ ಮೆನ್ನಗ ಹಾಕೊಂಡು ದೂರ ದೂರ ಹಾಕಿನಿ. ನೀವ್ ಯಾರು ಬೆನ್ನತ್ತು ಬರ್ಬೇಡ್ರಿ ಬೆನ್ನತ್ತು ಬರ್ಬೇಡ್ರಿ ಬೆನ್ನತ್ತು ಬರ್ಬೇಡ್ರಿ. ನಮ್ ಕಾಳ ಮಾಡಿದ್ದು ತಪ್ಪ ಇಲ್ಲ ಒಪ್ಪ ನೀವಿದನ್ನ ಯಾರು ಹೇಳುವುದಿಲ್ಲ. ಈ ಮಣ್ಣಿನ ಗುಣವ ಹಂಗೈತ್ಲಿ ತಪ್ಪನ ತಪ್ಪು ಒಪ್ಪನ ಒಪ್ಪು ಅಂತ ನಾಲ್ಕು ಮಂದಿಗೆ ಎದೆ ತಟ್ಟಿ ಹೇಳುವಂತ ಭೂಪ ಇನ್ನು ಈ ಭೂಮಿ ಮೇಲೆ ಹುಟ್ಟಿ ಬಂದಿಲ್ಲ. ತಪ್ಪನ ತಪ್ಪು ಒಪ್ಪನ ಒಪ್ಪು ಅಂತ ಹೇಳುವಂತವ ಹುಟ್ಟಿ ಬರೋ ತನಕ ಇಲ್ಲೇ ನಮ್ಮಂತವ್ರ ಸಾವು ತಪ್ಪಿತ್ತಲ್ಲ. ತಪ್ಪನ್ನ ತಪ್ಪು ಒಪ್ಪನ್ನ ಒಪ್ಪು ಅಂತ ಹೇಳುವ ಹುಟ್ಟಿ ಬರೋ ತನಕ ನಾವಿಲ್ಲೇ ಕಾಯ್ತಿರೋಣ ಬರೀ ನಾವಿಲ್ಲೇ ಕಾಯ್ತಿರೋಣ ಬರೀ ನಾವಿಲ್ಲೇ ಕಾಯ್ತಿರೋಣ. ಸುಂದ್ರಿ ಬರಡಾದೆ ಕಾಳಿನ ಬಾಳಿಗೆ ಊರ್ಗೋಲಾಗ ಬಾ ಸುಂದ್ರಿ ನನ್ ಮಾತ್ ನಂಬು. ಆ ದುರ್ಗವನ ಮೇಲಾಣೆ ನಾನ್ ನಿನ್ ಬಾಳ್ ಕೊಡ್ತೀನಿ ನನ್ ಮಾತ್ ನಂಬು ಬಾ ದೂರ ಹೋಗೋಣ ಬಾ.